ಖಂಡಿತ ಮರಿಲಿಕ್ಕೆ ಸಾಧ್ಯ ಇಲ್ಲ ಇದರ ಇನಾಗ್ರೇಷನ್ ಅನ್ನು ಸರ್ನ ಕೈಯಿಂದ ಮಾಡಬೇಕು ಅಂತ ಆಸೆ ಇತ್ತು ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗ್ತಿದೆ ಅಂತ ಹೇಳಿದ್ರೆ ಸರ್ನ ಬಗ್ಗೆ ಮನಸ್ಸಿನಲ್ಲಿ ಭಯಂಕರವಾದ ಒಂದು ಸಮುದ್ರದ ಅಲೆಯ ಹಾಗೆ ಅಪ್ಪಳಿಸ್ತಾ ಇತ್ತು ಆಗ ಗೊತ್ತಾಯಿತು ನಮ್ಮ ಊರಿನ ಹತ್ರ ಮನೋಹರ್ ಡಾಕ್ಟರ್ ಮನೆಗೆ ಸರ್ ಬರ್ತಾರೆ ಅಂತ ಹೇಳಿ ಬಹಳ ಖುಷಿ ಆಯಿತು ಸಾಧಾರಣ ದೊಡ್ಡ ವ್ಯಕ್ತಿಗಳು ಒಂದು ಕಡೆಗೆ ಬಂದರೆ ಅವ್ರನ್ನ ಯಾರಾದರೂ ಕರೆಸುವ ಸಂಘಟಕರು ಬೇರೆ ಯಾರನ್ನು ಹತ್ತಿರ ಮಾಡುವುದಿಲ್ಲ ಅಂದ್ರೆ ಇನ್ನೆಲ್ಲಾದರೂ ಬಂದು ಕರ್ಕೊಂಡು ಹೋಗ್ತಾರ ಅಥವಾ ಇನ್ನು ಅವ್ರ ಜೊತೆ ಮಾಡ್ತಾರ ಆದ್ರೆ ಮನೋಹರ್ ಡಾಕ್ಟರ್ ಮತ್ತು ನಮ್ಮ ಶ್ರೀನಾಥ್ ಸರ್ ಇದಕ್ಕೆ ತದ್ವಿರುದ್ಧವಾಗಿದ್ರು ನಮ್ಮದು ಬಹಳ ಇಲ್ಲಿ ಎರಡು ಜನ ಹೋಗಿದ್ದೆವು ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡು ಇಲ್ಲಿ ಇನ್ಫ್ಲುಯೆನ್ಸ್ ಯಾವುದು ನಡೆಯುವುದಿಲ್ಲ ನೀವು ಸರ್ನ ನೇರವಾಗಿ ಕೇಳಿ ಅವರಿಗೆ ಅದರಲ್ಲಿ ಅದು ಸರಿಯಾದ ಒಂದು ವಿಷಯ ಹೌದೋ ಅಲ್ವೋ ಅಂತ ಹೇಳುವಂಥದ್ದು ಒಬ್ಬರ ನೋಡುವಾಗಲೇ ಗೊತ್ತಾಗ್ತದೆ ಇರಲಿ ಅಂತ ಹೇಳಿ ಅವರು ಬಂದರೆ ಅದು ನಮ್ಮ ಪಾಲಿಗೆ ದೊಡ್ಡ ಭಾಗ್ಯ ಅಥವಾ ಕಾರಣಾಂತರಗಳಿಂದ ಬರಲಿಕ್ಕೆ ಆಗಲಿಲ್ಲ ಅಂತ ಅಂದರೆ ಸರ್ನ್ನು ಹತ್ತಿರದಿಂದ ನೋಡಿ ಮಾತನಾಡಲಿಕ್ಕೆ ಆಗುವಂತಹ ಒಂದು ಭಾಗ್ಯ ಅಂತ ಹೇಳಿ ತಿಳ್ಕೊಂಡು ಸರ್ನ ನಿನ್ನೆ ಪುನಃ ಅಲ್ಲಿಗೆ ಹೋಗಿ ನಮ್ಮ ಪ್ರೀತಿಯ ಸರ್ನಲ್ಲಿ ಕೇಳಿಕೊಂಡಾಗ ಗುರುದತ್ ಸರ್ನಲ್ಲಿ ಕೇಳಿಕೊಂಡಾಗ ನಾನು ಹೇಳ್ತೀನಿ ಏನು ತೊಂದರೆ ಆಗಲಿಕ್ಕಿಲ್ಲ ಅವರು ಬಂದರು ಅಂತ ಹೇಳುವಂತ ಒಂದು ಭರವಸೆ ಕೊಟ್ಟಾಗಲೇ ನಮ್ಗೆ ಅರ್ಧ ಜೀವ ಬಂದಂತೆ ಆಯ್ತು ಕರೆಕ್ಟ್ 12:00 ಸರ್ ಅಲ್ಲಿ ರೀಚ್ ಆಗ್ತಾರೆ ಸರ್ನಲ್ಲಿ ಕೇಳಿದಾಗ ಬಹಳ ಸಂತೋಷದಲ್ಲಿ ಯಾವುದೇ ತೊಂದರೆಗಳನ್ನು ಹೇಳದೆ ಸರ್ ಒಪ್ಪಿಕೊಂಡ್ರು ಇದಕ್ಕಿಂತ ದೊಡ್ಡ ಭಾಗ್ಯ ನನ್ನ ಪಾಲಿಗೆ ಅಥವಾ ನಮ್ಮ ಪಾಲಿಗೆ ಇನ್ನು ಬೇರೆ ಬರಲಿಕ್ಕಿಲ್ಲ ಅಂದ್ರೆ ನನ್ನ ಬರೆದು ಬೇಡ ಬರ್ಲಿಕ್ಕೂ ಇಲ್ಲ ಇದೇ ಶ್ರೇಷ್ಠವಾಗಿರಲಿ ಸಾವಿರ ಜನ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಶ್ರೇಷ್ಠವಾದ ಒಬ್ಬರು ಅರ್ಥ ಮಾಡಿಕೊಳ್ಳುವುದೇ ದೊಡ್ಡ ಒಂದು ಭಾಗ್ಯ ಹಾಗೆ ನಾರಾಯಣಿಯನ್ನ ಓಂಕಾರಿ ಅಂತ ಹೇಳುವಂತಹ ಒಂದು ಮೇಲಿನ ಭಾವನವನ್ನು ಸರ್ ಈಗ ದೀಪ ಉರಿಸಿ ನನ್ನ ಮನಸ್ಸಿನಲ್ಲಿದ್ದಂತಹ ಒಂದು ಸಂಕಲ್ಪವನ್ನು ಸಂಕಲ್ಪಕ್ಕೆ ಅವರು ದೀಪ ಬೆಳಗಿಸಿದ್ದಾರೆ ಇನ್ನು ಮುಂದಿನ ನಮ್ಮ ಎಲ್ಲ ಕಾರ್ಯಗಳು ಕೂಡ ಬಹಳ ಶ್ರೇಷ್ಠವಾಗಿ ನಡೆಯುವುದು ಅಂತ ಹೇಳುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಇಲ್ಲಿಗ ಬಂದು ನಮ್ಮ ಕೆವಿ ನಾರಾಯಣಿಯಂ ವೀಣಾವಾದಿನಿ ಸಂಗೀತ ಸಂಸ್ಥೆಯ ಮಣ್ಣನ್ನು ಪವಿತ್ರಗೊಳಿಸಿದ್ದಾರೆ ಸರ್ ಅವರ ಪಾದಸ್ಪರ್ಶದಿಂದ ಇದರ ಮೊದಲು ಬಾಲಮುರಳಿ ಸರ್ ಇಲ್ಲಿ ಬಂದಿದ್ರು ಅದರ ಮೊದಲು ವೈದಿಕ ತಾಂತ್ರಿಕ ವಿದ್ಯಾಪೀಠ ಉದ್ಘಾಟನೆ ಮಾಡಲಿಕ್ಕೆ ಶೃಂಗೇರಿ ಮಠಾಧಿಪತಿಗಳು ಬಂದಿದ್ರು ಹಾಗೆ ಬಾಲಮುರಳಿ ಸರ್ ಶೃಂಗೇರಿ ಮಠಾಧಿಪತಿಗಳು ಆಮೇಲೆ ನಮ್ಮ ಪ್ರೀತಿಯ ಎಸ್ ಎಲ್ ಭೈರಪ್ಪ ಸರ್ ಅವರು ಹಾಗೆ ತ್ರಿಮೂರ್ತಿಗಳ ಸಂಗಮ ಈಗಾಗಲೇ ಇಲ್ಲಿ ಆಗಿ ಆಯಿತು ಇನ್ನು ಖಂಡಿತವಾಗಿಯೂ ನಾವು ಮುಂಬರುವ ದಿನಗಳಲ್ಲಿ ಎಲ್ಲರಿಗೂ ಎಲ್ಲ ಶ್ರೇಯ ಅಭಿವೃದ್ಧಿಗಳು ಆಗೋದು ಅಂತ ಹೇಳುವಂತಹ ಒಂದು ಮನಸ್ಸಿನಲ್ಲಿ ದೃಢವಾಗಿ ಮೂಡಿ ಬಂದಿದೆ ಇದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ನಾನು ದೊಡ್ಡ ಪ್ರಣಾಮಗಳನ್ನು ಅರ್ಪಿಸ್ತೇನೆ ಹೀಗಾದಕ್ಕೆ ಭಗವಂತನಲ್ಲೂ ನನ್ನ ದೊಡ್ಡ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ ಸರನ್ನು ಶಾಲೋದಿಸಿ ಸನ್ಮಾನ ಮಾಡೋ ಅಂತ ಹೇಳಿ
ಕ್ರೀಡಾ ಅಂತ ಅವರು ಎರಡು ಆಶೀರ್ವಾದದ ಮಾತುಗಳನ್ನು ಹೇಳಬೇಕು ಅಂತ ಕೇಳಿದ್ದಾರೆ. ಆಶೀರ್ವಾದ ಮಾಡೋಕ್ಕೆ ನನಗೆ ಅಂತ ಆಧ್ಯಾತ್ಮಿಕವಾದ ಶಕ್ತಿ ಏನೂ ಇಲ್ಲ. ನನ್ನ ಆಶೀರ್ವಾದದಿಂದ ಯಾರಿಗೂ ಒಳ್ಳೆಯದೂ ಆಗಲ್ಲ, ಅಥವಾ ಶಾಪ ಕೊಟ್ಟರೆ ಯಾರಿಗೂ ಕೆಟ್ಟದೂ ಆಗಲ್ಲ. ನೀವೆಲ್ಲ ಸಂಗೀತದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಇಲ್ಲಿ ಸಂಗೀತದ ಗುರುಗಳು ಇದ್ದಾರೆ. ನಾನು ಸಂಗೀತವನ್ನ ಹೆಚ್ಚು ತಿಳಿದವನಲ್ಲ, ಆದರೆ ಏನೋ ತಿಳಿಯೋದೂ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಾನೊಬ್ಬ ಸಂಗೀತದ ಶ್ರೋತೃ ಅಷ್ಟೆ. ನನ್ನ ಅನುಭವದಲ್ಲಿ ಎಂಥ ಸಂಗೀತ ನನಗೆ ಇಷ್ಟವಾಗುತ್ತೆ, ಯಾವ ಎಂಥ ಸಂಗೀತವನ್ನು ನಾನು ಕೇಳೋಕ್ಕೆ ಆಸೆ ಪಡ್ತೇನೆ, ಎಂಥದನ್ನ ಅವಾಯ್ಡ್ ಮಾಡ್ತೇನೆ ಅನ್ನೋದ್ರ ಬಗ್ಗೆ ಎರಡು ಮಾತನ್ನ ಆಡುತ್ತೇನೆ. ಈಗ ಯಾವುದನ್ನ ಇಷ್ಟಪಡ್ತೇನೆ ಅನ್ನೋದನ್ನ ಹೇಳುವುದರ ಜೊತೆಗೆ ಯಾವುದನ್ನ ಅವಾಯ್ಡ್ ಮಾಡ್ತೇನೆ ಅನ್ನೋದನ್ನು ಕೂಡ ಹೇಳಬೇಕು. ಯಾಕೆಂದ್ರೆ ಸತ್ಯದ ಲಕ್ಷಣವನ್ನ ಹೇಳುವಾಗ ಅಸತ್ಯದ ಲಕ್ಷಣವನ್ನೂ ಹೇಳಬೇಕು, ಇಲ್ಲದೆ ಹೋದ್ರೆ ಸತ್ಯದ ಲಕ್ಷಣ ಗೊತ್ತಾಗೋದೇ ಇಲ್ಲ. ಸಾಧಾರಣವಾಗಿ ನಾವು ನಮ್ಮ ಆಡು ಮಾತು ಅಥವಾ ನಮ್ಮ ಜಾನಪದದಲ್ಲಿ ಇರುವಂತಹ ಎಷ್ಟೋ ಲಕ್ಷಣಗಳು ಮತ್ತೆ ನಮ್ಮ ಮನೋಧರ್ಮಗಳು ನಾವು ಹಾಡೋ ಸಂಗೀತದಲ್ಲಿ ಇರ್ತವೆ. ಉದಾಹರಣೆಗೆ ನೀವು ಕೇಳಿರಬಹುದು ಭೈರವಿ, ಹಿಂದೂಸ್ತಾನಿ ಭೈರವಿ ಅಥವಾ ಸಿಂಧ ಭೈರವಿ ಅಂತಲೂ ಹೇಳ್ತಾರೆ. ನಿಮ್ಮೆಲ್ರಿಗೂ ಅದು ಗೊತ್ತೇ ಇರುತ್ತೆ. ಈ ಸಿಂಧು ಭೈರವಿ ರಾಗವನ್ನ ಉತ್ತರ ಭಾರತದಲ್ಲಿ ಬನಾರಸ್, ಲಕ್ನೋ, ದಿಲ್ಲಿ ಈ ಭಾಗದಲ್ಲಿ ಇರೋರು ಹಾಡುವಷ್ಟು ಚೆನ್ನಾಗಿ ಭಾರತದ ಬೇರೆ ಭಾಗದವರು ಅಷ್ಟು ಚೆನ್ನಾಗಿ ಹಾಡಲಾರರು. ನನ್ನ ಅನುಭವದಲ್ಲಿ ಹೇಳ್ತೇನೆ, ಅವರು ಹಿಂದೂಸ್ತಾನದವರಾಗೇನೆ, ಆದ್ರೆ ಈ ಪ್ರದೇಶದಲ್ಲಿ ಇರುವವರಿಗೆ ಹಿಂದೂಸ್ತಾನಿ ಭೈರವಿ ಬಹಳ ಚೆನ್ನಾಗಿ ಹಾಡಕ್ ಬರುತ್ತೆ. ಮಹಾರಾಷ್ಟ್ರದವರಿಗೆ ಆ ರೀತಿ ಭೈರವಿ ಹಾಡಕ್ ಬರೋದೇ ಇಲ್ಲ. ಮಹಾರಾಷ್ಟ್ರ ಹಿಂದೂಸ್ತಾನಿ ಸಂಗೀತದೊಳಗೆ ಒಂದು ದೊಡ್ಡ ಸೆಂಟರ್, ಅದರೊಳಗೂ ಪುನಃ ಬಹಳ ದೊಡ್ಡ ಸೆಂಟರ್. ಅಲ್ಲಿ ಎಂತ ಮಹಾ ಗಟ್ಟಿಗರ ಸಂಗೀತಗಾರರನ್ನು ಕೂಡ ನಾನು ಅವ್ರ ಭೈರವಿ ಹಾಡೋದನ್ನು ಕೇಳಿದ್ದೇನೆ, ನಂಗೆ ಯಾಕೋ ತೃಪ್ತಿ ಆಗಲ್ಲ. ಪುಣೆಯಲ್ಲೇ ಇದ್ದಂತ ಭೀಮಸೇನ್ ಜೋಶಿ ಹಾಡಿರುವಂತ ಭೈರವಿ ಜೋ ಭಜೆ ಹರಿಕೋಸದ ನೀವೆಲ್ಲ ಕೇಳಿರ್ತೀರಲ್ವಾ? ಕೇಳಿದ್ದೀರಾ ಭೀಮಸೇನ್ ಜೋಶಿ ಹಾಡಿರೋದು? ಅದು ಕೂಡ ನನಗೆ ಏನಂತ ದೊಡ್ಡದು ಅಂತ ನಂಗೆ ಅನ್ಸೋದೇ ಇಲ್ಲ. ಭೀಮಸೇನ್ ಜೋಶಿ ಬಹಳ ದೊಡ್ಡ ಸಂಗೀತಗಾರರು ನಿಜ, ಆದ್ರೆ ಅವ್ರ ಹಾಡೋ ಭೈರವಿ ನನಗೆ ಕೇಳಿಸೋದೇ ಇಲ್ಲ. ಯಾಕೆ? ಉತ್ತರ ಭಾರತದಲ್ಲಿ ಠುಮರಿ ಬೆಳೀತು. ಠುಮರಿ ಲಕ್ಷಣ ಏನು ಅಂತ ಅಂದ್ರೆ, ಯಾವೊಂದರ ಒಂದು ವಸ್ತು ಒಂದು ಪದ್ಯವನ್ನ ತಗೊಂಡ್ರೆ ಅದನ್ನ ಹಿಂಜಿ 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 ಈ ಶಾವಿಗೆ ತೆಗಿತಾರಲ್ಲ, ನಿಧಾನವಾಗಿ ಅದು ಎಷ್ಟು ಎಳೆದ್ರು ಹೊರದೋಗಲ್ಲ, ಇನ್ನು ಎಳೆಯುತ್ತದ. ಆ ರೀತಿಯಲ್ಲಿ ರಾಗವನ್ನ ಅದರ ಸ್ವರಗಳನ್ನ ಹಿಂಜಿ ಎಳೆದು ಸುಮ್ಸುಮ್ನೆ ಹಿಂಜಿ ಎಳೆಯೋದಲ್ಲ, ಆ ರಾಗದ
ಭಾವಕ್ಕೆ ಯಾವುದೂ ಪೂರ್ಣವಾಗದಿದ್ದರೆ ಅದರ ಭಾವ ಇನ್ನೂ ಚೆನ್ನಾಗಿ ಈ ಹಿಂಡಿದ್ರೆ ಹೇಗೆ ಜೇನುತುಪ್ಪ ತೊಟ್ಟಿಟ್ಟು ಆ ರೀತಿಯಲ್ಲಿ ಭಾವವನ್ನು ಬರುವ ರೀತಿಯಲ್ಲಿ ಹಾಡುವುದಂತ ಒಂದು ದೊಡ್ಡ ಟ್ರೈನಿಂಗ್ ಅದು ಇದನ್ನ ಹಾಡುವಂಥದ್ದು ಏನೋ ತೊಂದರೆ ಹಾಡುವಂಥದ್ದು ಅವ್ರಿಗ ಹಿನ್ನೆಲೆ ಇರುವುದರಿಂದ ಅವ್ರ ಬೈರುಗಿನ ಅಷ್ಟು ಚೆನ್ನಾಗಿ ಹಾಡಬಲ್ಲ ಮಹಾರಾಷ್ಟ್ರದವ್ರಿಗೆ ಆ ಗೌರವ ಇಲ್ಲ ಆ ಹಿನ್ನೆಲೆ ಇಲ್ಲ ಮಹಾರಾಷ್ಟ್ರದವ್ರಿಗೆ ವೀರ ಜಾಸ್ತಿ ಕ್ಷಾತ್ರ ಜಾಸ್ತಿ ಯಾಕೆಂದ್ರೆ ಅವ್ರು ಶಿವಾಜಿ ಕಾಲದಿಂದ ಬಂದರು ಮಹಾರಾಷ್ಟ್ರದ ರಾಜಕೀಯ ನೋಡಿರ್ಬೇಕಂದ್ರೆ ಹೇಗೆ ಫೈಟ್ ಮಾಡ್ತಾರೆ ಅವರು ಆ ಥರದಲ್ಲಿ ಫೈಟ್ ಮಾಡೋಕ್ಕೆ ಕರ್ನಾಟಕದವ್ರಿಗೆ ಆಗದೇ ಇಲ್ಲ ಯಾಕೆಂದ್ರೆ ನಮ್ಮಲ್ಲಿ ಶಿವಾಜಿ ಇರಲಿಲ್ಲ ಆ ಪರಂಪರೆ ಇಲ್ಲ ನಮಗೆ ನಾವೇನು ಫೈಟ್ ಮಾಡಬೇಕು ಅವ್ರು ಫೈಟ್ ಮಾಡ್ತಾರೆ ಅವರು ಅವರ ಆ ಕ್ಷಾತ್ರ ಗುಣ ಇರುವಂಥ ರಾಗಗಳನ್ನು ಅವ್ರು ಚೆನ್ನಾಗಿ ಹಾಡ್ತಾರೆ ಹೀಗೆ ನಮ್ಮ ಸ್ವಭಾವ ನಮ್ಮ ಸ್ವಭಾವದೊಳಗೆ ಏನಿದೆ ಅದು ಬಹಳ ಮುಖ್ಯ ನಾವು ಆಡುವಂಥ ಮಾತಿನ ಶೈಲಿಯಲ್ಲೂ ಕೂಡ ನಾವು ಹಾಡುವಂಥ ಸಂಗೀತದ ಈ ಶೈಲಿ ಆ ಸಂಗೀತದ ಮೇಲೆ ಒಂದು ರಿಫ್ಲೆಕ್ಷನ್ ಮಾಡಿರುತ್ತೆ ನಾನು ಈಗ ತಾನೇ ಬರ್ತಾ ಈ ಶ್ರೀನಾಥ್ ಅವ್ರ ಕೇಳಿದೆ ಅವ್ರು ಕನ್ನಡ ಮಾತಾಡ್ತಾ ಇರೋದು ನನಗೆ ಕೇಳಿದ್ರೆ ಬಹಳ ದ್ರುತಗತಿಯಲ್ಲಿ ಮಾತಾಡ್ತಿರಲ್ಲ ಅಂತ ದ್ರುತಗತಿ ಅನ್ನೋದು ಎಲ್ಲಿಂದ ಬಂತು ಅದು ತಾಳದಲ್ಲಿ ವಿಳಂಬಿತ ದ್ರುತ ಕನ್ನಡ ದ್ರುತಗತಿಯಲ್ಲಿ ಹಾಡ್ತಾ ಇದ್ದಾರೆ ಇವ್ರು ಸಂಗೀತಗಾರರಾದ್ರೂ ಕೂಡ ದ್ರುತಗತಿಯಲ್ಲೇ ಅವ್ರು ಹಾಡೋದು ಇದು ನಮ್ಮ ಬಹಳ ಬಂದಿದೆ ಈ ಕರ್ನಾಟಕ ಸಂಗೀತದೊಳಗೆ ನಾವು ಭಾರತದೊಳಗೆ ಮುಖ್ಯವಾಗಿ ಹಿಂದೂಸ್ತಾನಿ ಮತ್ತು ಕರ್ನಾಟಕಿ ಅಂತ ನಾವು ಒಂದು ಬಿಂಗಡಣೆ ಮಾಡ್ತೀವಿ ನಿಜವಾದ ಕರ್ನಾಟಕಿ ಸಂಗೀತದ ಲಕ್ಷಣ ಏನು ಅಂತ ಅನ್ನೋದನ್ನ ನಾವು ಈಗ ಹುಡುಕಿದ್ರೆ ನನಗಂತೂ ಗೊತ್ತಿಲ್ಲ ಯಾಕೆ ಅಂತ ಅಂದ್ರೆ ಇವತ್ತು ನಾವು ಕರ್ನಾಟಕ ಸಂಗೀತ ಅಂತ ಏನನ್ನು ಹೇಳ್ತೀವೋ ಬಹುತೇಕ ಅದು ಮದ್ರಾಸಿ ಸಂಗೀತವೇ ಆಗಿರುತ್ತೆ ಯಾಕೆ ಅಂತಂದ್ರೆ ಇವತ್ತು ದೊಡ್ಡ ದೊಡ್ಡ ಸಂಗೀತಗಾರರು ಅನ್ನೋರು ತಮಿಳ್ನಾಡಿನವರು ಆಮೇಲೆ ಅಲ್ಲಿ ಹೋಗಿ ಕಲ್ತು ಬರದೇ ಹೋದ್ರೆ ನಾವು ಅದನ್ನು ಪೂರ್ತಿ ಕಲ್ತಿದ್ದೀವಿ ಅಂತ ಹೇಳಕ್ಕೆ ಆಗಲ್ಲ ಅನ್ನೋ ಒಂದು ಮನೋಭಾವ ಇದೆ ನಮ್ಮ ಕರ್ನಾಟಕದಲ್ಲಿರುವಂತ ಕರ್ನಾಟಕ ಅಂದ್ರೆ ಅರ್ಧ ಭಾಗ ಕರ್ನಾಟಕ ಹಳೆ ಮೈಸೂರು ಸ್ಟೇಟು ಸ್ವಲ್ಪ ಮಟ್ಟಿಗೆ ಈ ಮಂಗಳೂರು ಪ್ರಾಂತ್ಯ ಇವರಲ್ಲಿ ಇದೆ ಅಲ್ಲೇ ಹೋಗಿ ಕಲ್ತು ಬರಬೇಕು ಅಂತ ಅದು ಅವರು ಯಾವ ಶೈಲಿಯಲ್ಲಿ ಹಾಡ್ತಾರೆ ಅದನ್ನೇ ನಾವು ಕಲ್ತು ಬಿಡ್ತೀವಿ ಯಾಕೆಂತಂದ್ರೆ ನಾವು ಅಲ್ಲಿಗೂ ಕಚೇರಿ ಮಾಡಿ ಅವ್ರು ನಮ್ಮನ್ನು ಮೆಚ್ಚಿದ್ರೆ ನಮಗೆ ಕರ್ನಾಟಕ ಸಂಗೀತ ಬಂತು ಅಂತ ಲೆಕ್ಕ ಇಲ್ಲದೆ ಹೋದ್ರಿಲ್ಲ ಅನ್ನೋ ಮನೋಭಾವ ನಮ್ಮಲ್ಲಿ ಇದೆ ಅವಾಗ ಏನಾಗುತ್ತೆ ನಮ್ಮಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಒಂದು ಕಾಣುತ್ತೆ ಹಿಂದೂಸ್ತಾನಿ ಸಂಗೀತದಲ್ಲಿ ಇರುವಂತ ಈ ಸ್ವರದ ಮೇಲೆ ನಿಂತು ಬಹಳ ವಿಳಂಬಿತವಾಗಿ ಸ್ವರದ ಮೇಲೆ ನಿಂತು ಕೆಲಸ ಮಾಡುವಂತ ಅದು ಒಂದು ಲಕ್ಷಣ ಇಲ್ಲಿ ಸ್ವರದ ಮೇಲೆ ಹೆಚ್ಚಾಗಿ ನಿಲ್ಲುವುದೇ ಇಲ್ಲ ಆಲಾಪ ಮಾಡೋದು ಅಂತ ಶುರುವೊಳಗೆ ಒಂದು ಮಾಡ್ತಾರೆ ಎಷ್ಟೊತ್ತು ಆಲಾಪ ಮಾಡ್ತಾರೆ ಒಂದು ಜಾಸ್ತಿ ಅಂತಂದ್ರೆ 5 ನಿಮಿಷ ಮಾಡ್ಬೋದು 7-8 ನಿಮಿಷ ಮಾಡ್ಬೋದು ಅನಂತರದೊಳಗೆ ಆಲಾಪ ಮಾಡೋದೇ ಇಲ್ಲ ಇದ್ರೊಳಗೆ ತಕ್ಷಣ ಬಂದ್ಬಿಡ್ತಾರೆ ಕೃತಿಗೆ ಬಂದ್ಬಿಡ್ತಾರೆ ಅವಾಗ ಏನಾಗತ್ತೆ ಯಾವುದೇ ಒಂದು ರಾಗವದ ಭಾವವನ್ನ ಪೂರ್ತಿಯಾಗಿ ಆಸ್ವಾದಿಸೋಕಾಗಲಿ ಅದನ್ನು ಪೂರ್ತಿಯಾಗಿ ಶ್ರೋತೃಗಳಿಗೆ ಉಣಬಡಿಸುವುದಾಗ್ಲಿ ಇಲ್ಲ ಮಾಡೋದೇ ಇಲ್ಲ ಹಿಂದೂಸ್ತಾನಿಯವರು ಒಂದು ರಾಗವನ್ನ ತಗೊಂಡ್ರೆ ಅದನ್ನ ಬರೀ ಆಲಾಪವನ್ನೇ 1 ಗಂಟೆ 1.5 ಗಂಟೆ 2 ಗಂಟೆ ಕೂಡ ಬರೀ ಆಲಾಪನೆ ಮಾಡಿರ್ತಾರೆ ತಬಲನೇ ಬೇಕಿರೋದಿಲ್ಲ ಯಾಕೆ ಅದು ಅಭ್ಯಾಸ ಅದರೊಳಗೆ ಸಾಧನೆ ಮಾಡಿರ್ತಾರೆ ನಾನು ಅಲಿ ಅಕ್ಬರ್ ಖಾನ್ ಇದನ್ನ ಕಚೇರಿಯನ್ನ ನಾನು ಕೇಳಿದ್ದೇನೆ ಅದು ಇನ್ಸ್ಟ್ರೂಮೆಂಟ್ ಹೇಳಿ ಕೇಳಿ ಇನ್ಸ್ಟ್ರೂಮೆಂಟ್ 23 ನಿಮಿಷ ಯಮನ್ ಕಲ್ಯಾಣವನ್ನ
ಬರೀ ಆಲಾಪ ಮಾಡಿದ್ದಾರೆ, ವಿಳಂಬಿತದಲ್ಲಿ ಆಲಾಪ ಮಾಡಿದ್ದಾರೆ. ಆ ರೀತಿ ನೀವು ಹೇಗೆ ಆಲಾಪ ಮಾಡಿ ಅಂತ ನಾನು ನಮ್ಮ ವೀಣಾ ಬಾರಸ್ವರಿಗೆ ಕೇಳಿದ್ದೇನೆ. ಇಲ್ಲ, ಅವ್ರ ಕೈಲಿ ಆಗೋದಿಲ್ಲ. ನಾನು ಕೇಳಿದ್ದೇನೆ ಅವ್ರು ಹಾಕಿ ಮಾಡುವಾಗ ನೀವ್ ಯಾಕೆ ಮಾಡೋದಿಲ್ಲ ಹಾಗೆ ಅಂತ. ಇಲ್ಲ ಸರ್, ನಮ್ ಸಿಸ್ಟಮ್ ಇರೋದೇ ಹಾಗೆ ಅಂತಾರೆ. ಸಿಸ್ಟಮ್ ಅಂದ್ರೆ ಏನು? ಶಾಸ್ತ್ರ ಅಂತ ಅನ್ನೋದು ಸಂಗೀತದ ಮೂಲಭೂತವಾಗಿರುವಂತದ್ದು ಒಂದನೆಯ, ಅದು ಹಿಂದೂಸ್ತಾನಿ ಶೈಲಿ ಒಂದಿರಬಹುದು, ಕರ್ನಾಟಕ ಇದನ್ನ ಕರ್ನಾಟಕ ಅಥವಾ ದಕ್ಷಿಣಾದಿ ಶೈಲಿ ಅಂತ ಅನ್ನೋದು ಅದು ಇನ್ನೊಂದು ತರದಲ್ಲಿರಬಹುದು. ನೀವ್ ಯಾಕೆ ಹಾಗೆ ಮಾಡೋದಿಲ್ಲ ಹಾಗೆ ಅಂತ ಕೇಳಿದ್ರಿಲ್ಲ ಸರ್. ಯಾರು ವೀಣೆ ದೊರಸಮಯ್ಯಂಗಾರರ ಮಗ, ಅವ್ರ ಹೆಸರೇನೋ ನಾನು ಮರ್ತಿದ್ದೇನೆ. ಅವರು ಒಂದ್ಸಲ ನನಗೋಸ್ಕರವಾಗಿ ವೀಣೆ ಅವರ ಒಬ್ಬರ ಸ್ನೇಹಿತರ ಮನೆಯಲ್ಲಿ ಏರ್ಪಡಿಸಿ ನನ್ನ ಕರೆದಿದ್ರು. ಈ ಕಚೇ ಅವರು ಬಾರಿಸಿ ಕಚೇರಿ ಆದ್ಮೇಲೆ ನಾನು ಕೇಳಿದ್ದೆ ಅವ್ರನ್ನ, ನೀವು ಯಾಕೆ ಹೀಗೆ ಏನು ಆತ್ರ 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 ಆತ್ರದ ಒಳಗೆ ಹೋಗ್ತಾ ಇರ್ತಾರಲ್ಲ, ಯಾಕೆ ಒಂದು ಸ್ವರದ ಮೇಲೆ ನಿಲ್ಲಲ್ಲ ನೀವು, ಯಾಕೆ ನಿಧಾನವಾಗಿ ಹೋಗುದಿಲ್ಲ ಹಾಗೆ ಅಂತ ಅಂದ್ರೆ, ನಮ್ ತಂದೆ ನಮ್ಗೆ ಹೇಳ್ಕೊಡುವಾಗ ಏನು ನಿಂತ ಕಡೆಲೆ ನಿಂತಿದ್ರಿ, ನಡೆಯೋ ಮುಂದಕ್ಕೆ ನಡೆಯೋ ಮುಂದಕ್ಕೆ ಅಂತ ನಾನು ಹೇಳ್ಕೊಂಡಿದ್ದಾರೆ. ನಾನು ಅದನ್ನ ಹೇಗ್ ಬಿಡ್ಲಿ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ಇದಕ್ಕೆ? ಹೀಗಂದ್ರೆ ಏನ್ ಯಾವ ಸ್ವರ ಅಥವಾ ಯಾವ ಭಾವ ಬರುತ್ತೆ? ಇದು ನಿಜವಾಗಿಯೂ ಕರ್ನಾಟಕ ಸಂಗೀತದಲ್ಲಿ ಈ ಸಿಸ್ಟಮ್ ಇದೆಯೇ? ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಆ ಸಿಸ್ಟಮ್ ನೊಳಗೆ ಇದೆಯೋ ಅಥವಾ ಈಗ ಇವ್ರು ಈ ಹಾಡ್ತಾ ಇರೋರಲ್ಲಿದೆಯೋ, ಈ ಹಾಡ್ತಾ ಇರೋರಲ್ಲಿ ಈಗ ಇವ್ರು ತಮಿಳರು ಈ ರೀತಿ ಹಾಡ್ತಾರೆ, ಆದ್ರೆ ಬಾಲಮುರಳಿ ಕೃಷ್ಣ ಯಾಕೆ ಆ ರೀತಿ ಹಾಡಲ್ಲ? ಬಾಲಮುರಳಿ ಕೃಷ್ಣ ಭೀಮಸೇನ್ ಜೋಶಿ ಜೊತೆ ಒಳಗೆ ಜುಗಲ್ ಬಂದಿ ಮಾಡ್ತಾರೆ. ಹಿಂದೂಸ್ತಾನಿ ಸಂಗೀತದ ಸಾಕಷ್ಟು ಪ್ರಭಾವ ಇದೆ ಬಾಲಮುರಳಿ ಕೃಷ್ಣರಲ್ಲಿ. ಅದಕ್ಕೇನೆ ಅವರ ಅಷ್ಟೊಂದು ಪ್ರಸಿದ್ಧ, ಇದಕ್ಕೆ ಪಾಪ್ಯುಲರ್ ಆದದ್ದು. ಬಾಲಮುರಳಿ ಕೃಷ್ಣ ಬದುಕಿರೋದಂತಲ್ವೆ, ಅವರಷ್ಟು ಪಾಪ್ಯುಲರ್ ಬೇರೆ ಯಾರು ಇರಲಿಲ್ಲ. ಅದು ಯಾರಿಗೆ ಬಂತು? ತೆಲುಗುನವರು ಹಾಡಿದ್ರೆ ನೀವು ಸಿನಿಮಾ ಹಾಡಕ್ ತಗೊಳ್ಬೇಕಾದ್ರೆ, ಸಿನಿಮಾದೊಳಗೆ ಕ್ಲಾಸಿಕಲ್ ಮ್ಯೂಸಿಕ್ ನ ಇನ್ಫ್ಲೂಯೆನ್ಸ್ ಇದ್ದೇ ಇದೆ. ಅದು ಹಿಂದೆ ಸಿನಿಮಾ ಹಾಡು ಅಂತ ಅಂದ್ರೂ ಕ್ಲಾಸಿಕಲ್ ಮ್ಯೂಸಿಕ್ ನ ಬೇಸಿಸ್ ಮೇಲೆ ಸಿನಿಮಾ ಇದ್ದದ್ದು. ನೀವು ನ್ಯೂ ಥಿಯೇಟರ್ಸ್ ಅನ್ನ ಇದು ಮಾಡಿದ್ರೆ, ಅಥವಾ ನೌಷಧಾಲಿ ಸಿನಿಮಾ ತಗೊಳ್ಳಿ, ನೌಷಧಾಲಿ ಹಾಡನ್ನ ತಗೊಳ್ಳಿ, ಬೈಜು ಬಾವ್ರಾದಲ್ಲಿ ಬರುವಂತ ಹಾಡುಗಳನ್ನ ನೀವು ತಗೊಳ್ಳಿ, ನೀವು ಕೇಳಿರಬಹುದು ಅದನ್ನ. ಎಷ್ಟು ಇಂಪಾಗಿ ಇರುತ್ತೆ ಆ ರಾಗದ ಮೇಲೆ, ಎಷ್ಟು ಇದಾಗಿ ಬಂದು ಆ ರಾಗದ ಸಂಪೂರ್ಣ ಭಾವವನ್ನ ಎಷ್ಟು ಚೆನ್ನಾಗಿ ಹಿಂಡಿ ಹಿಂಡಿ ತೋರಿಸ್ತಾರೆ ಅವರು. ಆ ರೀತಿಯಲ್ಲಿ ತೆಲುಗು ಸಿನಿಮಾದಲ್ಲಿ ಬರುವಂತ ಘಂಟಸಾಲ ಹಾಡಿರುವಂತದ್ದನ್ನು ನೀವು ಕೇಳಿರಬಹುದು. ಇದ್ರ ಘಂಟಸಾಲ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಇದರಲ್ಲಿ. ಯಾಕೆ ತೆಲುಗಿನವ್ರಿಗೆ ಈ ತಮಿಳರಿಗೆ ಇರುವಂತ ಧಾವ ಅಂತ ಇಲ್ಲ, ಓಡಬೇಕು 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 ಅಂತನೋದಿಲ್ಲ. ಜೊತೆಗೆ ಎಲ್ರಿಗೂ ಕ್ಲಾಸಿಕಲ್ ಸಂಗೀತವನ್ನು ಹಾಡೋಕೆ ಸಾಧ್ಯವಿಲ್ಲ, ಗಾಯನವೇ ಬೇರೆ, ಇನ್ಸ್ಟ್ರೂಮೆಂಟ್ ಬೇರೆ, ಶಾಸ್ತ್ರ ಒಂದೇನೆಯ. ಹಿಂದೂಸ್ತಾನದಲ್ಲಿ ಏನ್ ಹಿಂದೂಸ್ತಾನಿ ಸಂಗೀತದೊಳಗೆ ಏನ್ ಮಾಡ್ತಾರೆ ಅಂತಂದ್ರೆ, ಗಾಯನಕ್ಕೆ ತಗೋತಾರೆ ಸ್ಟೂಡೆಂಟ್ಸ್ ಅನ್ನ, ಒಂದ್ ವರ್ಷ ಎರಡು ವರ್ಷ ನಮಗೆ ಹೇಳ್ಕೊಡ್ತಾರೆ. ಕೇಳ್ಕೊಟ್ಟಾದ್ಮೇಲಪ್ಪ ನಿನ್ನ ಗಂಟ್ಲು ಯಾಕೋ ಸರಿಯಲ್ಲ, ನೀನ್ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ತಗೊಂಡ್ಬಿಡು ಅಂತ ಹೇಳ್ಕೊಡ್ತಾರೆ ಅವರು. ಎಲ್ರಿಗೂ ಗಾಯನ ಸಾಧ್ಯವಿಲ್ಲ. ಇದು ದೈವದತ್ವವಾದದ್ದು, ಗಾಯನ ಕಂಠ ಅನ್ನೋದು ದೈವದತ್ವವಾದದ್ದು. ಈ ತರದ ಡಿಸ್ಟಿಂಕ್ಷನ್ ನಾವು ಮಾಡ್ತಾ ಇದ್ದೀವ ಕರ್ನಾಟಕ ಸಂಗೀತದ ಸಿಸ್ಟಮ್ ನಮಗೆ. ನಿನಗೆ ಬರೋದಿಲ್ಲ, ನಿನಗೆ ಬೇಡ ಗಾಯನ, ನೀನ್ ಇನ್ಸ್ಟ್ರೂಮೆಂಟ್ ತಗೋ ಹಾಗೆ ಅಂತ ಇಲ್ಲ, ಮಾಡಲ್ಲ. ಅಲ್ಲಿ ಮಾಡ್ತಾರೆ ಅದನ್ನ. ಇದು ತೆಲುಗಿನಲ್ಲಿ ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಹೀಗೆ ಮಾಡ್ತಾರೆ. ಎರಡನೇದು, ನಮ್ಮ ನೀವು ಜಾಗ್ರಫಿ ತಗೊಂಡ್ರೆ, ಈ ಸಂಗೀತದಲ್ಲಿ ಜಾಗ್ರಫಿ ತಗೊಂಡ್ರೆ, ಒಂದು ತಮಿಳುನಾಡು ಡಾಮಿನೆಂಟ್ ಅದು ಕರ್ನಾಟಕ ಸಂಗೀತದೊಳಗೆ. ಇಲ್ಲಿ ಬಂದ್ರೆ ಎಲ್ಲಿಗೆ, ತೆಲುಗು ದೇಶಕ್ಕೆ, ಅಂದ್ರೆ ಈ ಆಂಧ್ರ ಪ್ರದೇಶ ತೆಲಂಗಾಣ ಅಂತ ಅಲ್ಲ, ಇಡೀ ತೆಲುಗು ದೇಶದಲ್ಲಿ ಒಂದು ತರದಲ್ಲಿ ಉತ್ತರಾದಿ ಸಂಗೀತದ ಪ್ರದೇಶಕ್ಕೆ ಹತ್ತಿರವಾಗಿದೆ ಅದು.
ಎರಡನೇದಾಗಿ ಹೈದರಾಬಾದ್ ಉತ್ತರಾದಿ ಸಂಗೀತದ ಒಂದು ಸೆಂಟರ್ ಕೂಡ ಆಗಿತ್ತು. ಇದರ ಪರಿಣಾಮ ಏನಾಗಿದೆ ಅಂತಂದ್ರೆ ಅವರ ಸ್ವಲ್ಪ ಹೆಚ್ಚು ನಾದಪೂರ್ಣವಾಗಿದೆ. ತೆಲುಗು ಸಿನಿಮಾದ ಬರೀ ಇದು ಅಂತ ನಾನು ವಿದ್ಯಾರ್ಥಿ ಆಗಿದ್ದಾಗ ಕಲವರಮಾಯೆ ಮದಿಲೋ ಏ ಮದಿಲೋ ಅನ್ನೋದೊಂದು ಹಾಡು ನೀವೆಲ್ಲ ಕೇಳಲಿಕ್ಕಿಲ್ಲ. ಯಾಕೆಂದ್ರೆ ನಾನು ವಿದ್ಯಾರ್ಥಿಯಾಗ ನಿಮ್ಮ ವಯಸ್ಸೊಳಗೆ ನಾನಿದ್ದಾಗ ನಾನು ಬಹಳ ಅದು ಕೇಳ ಕೇಳಿ ಕೇಳಿ ಹುಚ್ಚಿಡ್ತಿತ್ತು ನನಗೆಲ್ಲ. ಆ ರೀತಿ ಇದನ್ನ ಅವ್ರು ಮಾಡಿದ್ರು, ಅವ್ರಿಗೆ ಸಹಜವಾಗಿ ಬರುತ್ತೆ. ನೀವು ಅಲ್ಲಿಂದ ಇನ್ನೊಂದು ಸ್ವಲ್ಪ ಜಾಗೃತಿ ಇರಿ, ಮುಂದಕ್ಕೆ ಹೋದ್ರೆ ಒಡಿಸೆ ಬರುತ್ತೆ. ಒಡಿಸಿ ಡಾನ್ಸ್ ಅಷ್ಟೊಂದು ಚೆನ್ನಾಗಿ ನಮ್ಗೆ ಹಿಡಿಯುತ್ತಲ್ಲ. ನನ್ನ ಪ್ರಕಾರದೊಳಗೆ ಇವತ್ತು ಭಾರತೀಯ ಸಂಗೀತ ಭಾರತೀಯ ನರ್ತನದಲ್ಲಿ ಒಂದು ಉತ್ತರ ಭಾರತದಲ್ಲಿರುವಂತ ಕಥಕ್ ಇನ್ನಿಲ್ಲಿರುವಂತ ಭರತನಾಟ್ಯ ಈ ಎರಡರ ಗುಣವನ್ನು ಕೂಡ ಹೀರ್ಕೊಂಡು ಇರುವಂತ ಒಡಿಸಿ ಡಾನ್ಸ್. ಆ ಒಡಿಸಿ ಡಾನ್ಸ್ ಇರುವಂತ ಶಕ್ತಿ ಇಂಪು ಬೇರೆ ಯಾವುದಕ್ಕೂ ಇಲ್ಲ. ಕಥಕ್ನೊಳಗೆ ಈ ಫುಟ್ ವರ್ಕ್ ಬಹಳ ಜಾಸ್ತಿ. ಯಾಕೆ ಫುಟ್ ವರ್ಕ್ ಜಾಸ್ತಿ ಬಂತು ಅಂತಂದ್ರೆ ಮುಸಲ್ಮಾನ ದೊರೆಗಳು ಅವರಿಗೆ ಡಾನ್ಸ್ ಬೇಕಾಗಿತ್ತು, ಆದ್ರೆ ಡಾನ್ಸಿನ ಜೊತೆಗೆ ಅವರಿಗೆ ಇದ್ದಂತ ದೈವ ಭಕ್ತಿ ಅವ್ರಿಗೆ ಬೇಕಾಗಿಲ್ಲ, ಅವ್ರು ರಿಜೆಕ್ಟ್ ಮಾಡಿದ್ರು ಅದನ್ನ. ಕಥಕ್ ನರ್ತನ ಯಾವ ರೀತಿ ಬಂತು ಅಂತ ಅಂದ್ರೆ ಕಥಕ ಕತೆ ಹೇಳೋದು. ಹೇಗೆ ಹೇಳೋದು ಅಂತಂದ್ರೆ ಈಗ ನಮ್ಮಲ್ಲಿ ಅರ್ಥ ಹೇಳೋದಿಲ್ಲ ಇದ್ರೊಳಗೆ ಯಾವ್ದ್ರೊಳಗೆ ಯಕ್ಷಗಾನದೊಳಗೆ ಆ ತರದೊಳಗೆ ಕತೆ ಹೇಳೋದು, ಮಧ್ಯ ಮಧ್ಯ ಸಂಗೀತ ಕೇಳಿಯೋದು, ಹಾಡ್ಕೊಳ್ಳೋದು, ಹಾಡ್ಕೊಂಡು ನೃತ್ಯ ಮಾಡೋದು. ಈ ವೈಷ್ಣವ ಸಂಪ್ರದಾಯದೊಳಗೇನೆ ಇದು ಹೆಚ್ಚಾಗಿ ಬೆಳೆದದ್ದು. ಕಥೆ ಮೂಲದಲ್ಲಿ ಬೆಳೆದದ್ದು ಹಾಗೇನೆ, ಅದು ಒಂದು ತರದಲ್ಲಿ ಪುರಾಣ ಪುಣ್ಯ ಕತೆ. ಅದರಲ್ಲಿ ಕುಣಿಯೋದು ಹೆಂಗಸರು ಕುಣಿಯೋರು, ಗಂಡಸರು ಕುಣಿಯೋರು, ಅದು ದೇವಸ್ಥಾನಗಳಲ್ಲೇ ಬೆಳೆದದ್ದು. ಆದ್ರೆ ಮುಸಲ್ಮಾನರು ಬಂದ ಮೇಲೆ ಅವ್ರಿಗೆ ಅವ್ರ ದೇಶದೊಳಗೆ ಇದೇ ಇರ್ಲಿಲ್ಲ ಎಂತದ್ದು ಅಂತಂದ್ರೆ ಹೆಣ್ಮಕ್ಳನ್ನು ಹೊರಗಡೆ ಬಿಡ್ತಲೇ ಇರ್ಲಿಲ್ವಲ್ಲ, ಬುರ್ಕ ಎಲ್ಲ ಹಾಕಿರೋದ್ರು. ಅಂಥದ್ರೊಳಗೆ ಹೆಣ್ಣು ಮಕ್ಕಳು ಎದುರುಗಡೆ ಕುಣಿತಾ ಇದ್ದಾರೆ, ಮೇಕಪ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಆ ಸುಲ್ತಾನರು ಅವ್ರಿಗೆಲ್ಲರಿಗೂ ಬಹಳ ಖುಷಿ ಆಗ್ಬಿಡ್ತು. ಅದಕ್ಕೆಲ್ಲ ತಮ್ಮೆದುರಿಗೆ ಅವ್ರು ಕುಣಿಬೇಕು. ಆ ತಬಲ ತಬಲದ ಕುಣಿತದ ಇದೆಲ್ಲ ಇದೆಯಲ್ಲ, ರಿಸಮ್ ಎಲ್ಲ ಇದೆಯಲ್ಲ, ಅದು ಎಲ್ಲ ಎಂಜಾಯ್ ಮಾಡಬೇಕು. ಆದ್ರೆ ದೇವ್ರು ಬೇಡ. ಆದ್ರೆ ಕಥಕ ಇರುವುದೇ ದೇವ್ರದ ಕಥೆಯಲ್ಲಿ, ಹೆಚ್ಚಾಗಿ ಕೃಷ್ಣಂದು. ಸೊ ಅದನ್ನ ರಿಮೂವ್ ಮಾಡಿ ನೀವು, ನಮ್ಗೆ ಅದು ನಮ್ ಕಿವಿಗೆ ಬಿದ್ದರೆ ನಮಗೆ ಪಾಪ ಬಂದ್ಬಿಡುತ್ತೆ, ಅದನ್ನ ನೀವು ರಿಮೂವ್ ಮಾಡಿಬಿಡಿ. ಆದ್ರೆ ನಮಗೆ ಕುಣಿತಬೇಕು. ಈ ರಿಕ್ವೈರ್ಮೆಂಟ್ನೊಳಗೆ ಕಥಕ್ ಅಂತಂದ್ರೆ ಫುಟ್ ವರ್ಕ್ ಇದು ಜಾಸ್ತಿ ಆಗ್ಬಿಡುತ್ತೆ. ಇದನ್ನ ಬಿಟ್ಟು ಮತ್ತೆ ಶುದ್ಧ ಶಾಸ್ತ್ರೀಯ ಸಂಗೀತದ ಗುಣಗಳು ಅಂತಂದ್ರೆ ಅದರ ಸ್ವರ ಆಲಾಪ ಅವನ್ನು ಇಟ್ಟುಕೊಂಡು ಈ ದಕ್ಷಿಣದಲ್ಲಿದ್ದಂತ ಕರ್ನಾಟಕ ಸಂಗೀತದ ಸ್ಟ್ರಕ್ಚರ್ ಅನ್ನು ಕೂಡ ಇಟ್ಟುಕೊಂಡು ಒಡಿಸಿ ಡಾನ್ಸ್ ಡೆವಲಪ್ ಮಾಡಿದ್ರು. ಸೊ ಈ ಎಲ್ಲದರ ಉತ್ತಮ ಗುಣಗಳನ್ನು ಇಟ್ಕೊಂಡು ಒಡಿಸಿ ಡಾನ್ಸ್ ಅನ್ನು ಮಾಡಿದ್ರು ಅವರು. ಅದಕ್ಕೆ ಯಾವುದೇ ಒಂದು ಡಾನ್ಸ್ ತುಂಬಾ ಚೆನ್ನಾಗಿರ್ಬೇಕು ಹಾಗೆ ಅಂತಂದ್ರೆ ಅದರ ಸಂಗೀತದಲ್ಲಿ ಯಾವ ಒರಿಜಿನಾಲಿಟಿ ಇದೆ, ಸರಿಯಾದ ಸಂಗೀತ ಇಲ್ಲದೆ ಹೋದ್ರೆ ಆ ಡಾನ್ಸ್ ಚೆನ್ನಾಗೇ ಇರೋದಿಲ್ಲ. ಕಥಕ್, ಒಡಿಸಿ, ಭರತನಾಟ್ಯ ಇವುಗಳನ್ನ ಮೂರನ್ನ ನೀವು ಕಂಪೇರ್ ಮಾಡಿ ನೋಡಿದ್ರೆ ನಮಗೆ ಇದು ಗೊತ್ತಾಗುತ್ತೆ. ನಾನು ಇದನ್ನ ಯಾತಕ್ಕೆ ಹೇಳ್ತಿದ್ದೇನೆ ಅಂತಂದ್ರೆ ನಮ್ಮ ಸಂಗೀತ ಸರಿಯಾಗಿ ಇಂಪಾಗಿರ್ಬೇಕು ಅಂದ್ರೆ ನಮ್ಮ ಕರ್ನಾಟಕ ಸಂಗೀತ ಹೆಸರು ಕರ್ನಾಟಕ ಸಂಗೀತ, ಆದ್ರೆ ನಾವು ಇವತ್ತು ಹಾಡ್ತಾ ಇರುವಂತದ್ದು ಎಲ್ಲಿ ಹಳೆ ಮೈಸೂರು ಸ್ಟೇಟು, ಆಮೇಲೆ ಮದ್ರಾಸ್ ಮಂಗಳೂರು ಪ್ರಾಂತ್ಯ. ಯಾಕೆಂತಂದ್ರೆ
ಅಡ್ಮಿನಿಸ್ಟ್ರೇಟಿವ್ ನಲ್ಲಿ ಅಲ್ಲಿ ಮದ್ರಾಸಿಗೆ ಸೇರಿತ್ತು. ಇದು ಎಷ್ಟೋ ಈ ಮದ್ರಾಸ್ ಪ್ರಾಂತ್ಯದ ಗುಣಗಳು ಈ ಮಂಗಳೂರು ಪ್ರಾಂತ್ಯದೊಳಗೆ ಇದೆ ಇತ್ತು. ಈಗ ಒಂದು ಸ್ವಲ್ಪ ಬೇರೆ ಬೇರೆ ಆಗ್ತಾ ಇದೆ. ಯಾಕೆಂತಂದ್ರೆ ಮಂಗಳೂರಿಗೆ ಮದ್ರಾಸ್ದನ್ನ ಮುಂಬೈನ ಪ್ರಭಾವ ತುಂಬಾ ಇದೆ ಅಲ್ಲಿ. ಆದರೆ ನಾವು ಕರ್ನಾಟಕ ಸಂಗೀತ ಅಂತ ಅನ್ನೋದು ಬಹಳ ಮಟ್ಟಿಗೆ ನಾನು ಮೊದಲೇ ಹೇಳಿದಾಗೆ ಅದು ತಮಿಳುನಾಡಿನಿಂದ ಪ್ರಭಾವ ಆಗಿದೆ. ನಮ್ದು ಅಂತ ಅನ್ನೋದನ್ನ ಪುರಂದ್ರದಾಸರು ಯಾವ ರೀತಿ ಹಾಡ್ತಾ ಇದ್ರು ನಮಗೆ ಗೊತ್ತಿಲ್ಲ. ಆದ್ರೆ ಹೆಚ್ಚಾಗಿ ನಾವು ಹಾಡ್ತಾ ಇದ್ದ ಆ ಸ್ಟೈಲ್ ನೋಡಿಗೆ ನಮ್ಮದೇ ಆದಂತ ಹೇಗೆ ಒಡಿಸಿಯವರು ಯಾವ ರೀತಿ ತಮ್ಮದು ಅಂತ ಅನ್ನೋದನ್ನು ಒಂದು ಡೆವಲಪ್ ಮಾಡಿಕೊಂಡ್ರು, ಅದೇ ರೀತಿ ನಮ್ದು ಅನ್ನೋದನ್ನ ನಾವು ಡೆವಲಪ್ ಮಾಡ್ಕೋಬೇಕು. ಅದು ಹೇಗೆ ಅಂತ ಅನ್ನೋದನ್ನ ನಮ್ಮ ಸಂಗೀತಗಾರರು ಅದನ್ನ ಬೆಳೆಸ್ಬೇಕು. ಕರ್ನಾಟಕದಲ್ಲಿರುವಂತದ್ದೊಂದು ಬಹಳ ದೊಡ್ಡ ಅಡ್ವಾಂಟೇಜ್ ಅಂತ ಅಂದ್ರೆ ಹರಿಹರ ತುಂಗಭದ್ರೆಯಿಂದ ಆಚೆಗೆ ಹಿಂದೂಸ್ತಾನಿ ಸಂಗೀತ ಇದೆ. ಎಲ್ಲಿ ಇಡೀ ಭಾರತದೊಳಗೆ ದೊಡ್ಡ ಹೆಸರನ್ನು ಮಾಡಿರುವಂತವರು ಇದು ಇದರೊಳಗೆ ನಿಮಗೆ ಗೊತ್ತು. ಧಾರವಾಡದೊಳಗೆ ಆ ಪ್ರದೇಶದೊಳಗೆ ಅಂತ ಐದು ಜನ ಒಂದೇ ಕಾಲದೊಳಗೆ ಹುಟ್ಟಿದ್ರು. ಗಂಗೂಬಾಯಿ, ಭೀಮಸೇನ, ಮನ್ಸೂರು ರಾಜ ಇವರು ರಾಜಗುರು, ಆಮೇಲೆ ನಮ್ಮ ಕುಮಾರ್ ಗಂಧರ್ವ ಇವರೆಲ್ಲರೂ ಒಂದೇ ಕಾಲದಲ್ಲಿ ಹುಟ್ಟಿದ್ದು ಒಂದು ದೊಡ್ಡ ಆಶ್ಚರ್ಯ ಇದ್ರು ಅವರಿಗೆ. ಇವತ್ತು ಇದಾರೆ ಇದು ಒಳ್ಳೆ ಇದು ಅಖಿಲ ಭಾರತ ಮಟ್ಟದೊಳಗೆ ಕಚೇರಿ ಕೊಡ್ತಾ ಇರುವಂತವ್ರು ಈಗಲೂ ಇದ್ದಾರೆ ನಮ್ಮಲ್ಲಿ. ಅವರ ಪ್ರಭಾವ ನಮ್ಮ ಮೇಲೆ ಆಗ್ತಾರೆ ಇದೆ. ಇವಾಗ ಈಗ ಬೆಂಗಳೂರು ಹೋಯ್ತು ಅಂತಂದ್ರೆ ಹಿಂದೂಸ್ತಾನಿ ಸಂಗೀತ ಹೇಳ್ಕೊಡೋರು ಬೇಕಾದಷ್ಟು ಜನ ಇದ್ದಾರೆ, ಕಲಿತಾ ಇರೋರು ಬೇಕಾದಷ್ಟು ಜನ ಇದೆ, ಬೇಕಾದಷ್ಟು ಕಚೇರಿಗಳೆಲ್ಲ ಆಗ್ತಾ ಇದೆ ಇದ್ರೊಳಗೆಲ್ಲ. ಆಮೇಲೆ ಯಾವ್ದಾದ್ರು ಶಾಲೆ ಒಳಗೆ ಒಂದು ಇದನ್ನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಹಿಂದೂಸ್ತಾನಿ ಶೈಲಿಯೊಳಗೇನೆ ಪ್ರಾರ್ಥನೆ ಮಾಡ್ತಾರೆ. ಇದಕ್ಕೆ ಯಾಕೆ ಯಾಕದು ನಮ್ಮನ್ನ ಇಷ್ಟೊಂದು ಆಕರ್ಷಿಸ್ಬಿಟ್ಟಿದೆ, ಇದೇ ನಮ್ಮದೇ ಯಾಕೆ ಆಕರ್ಷಿಸಿಲ್ಲ ಅಂತ ಅಂದ್ರೆ ನಾವು ಆ ಸ್ವರ ಅದ್ರ ಭಾವ ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಇದು ಪುತ್ರ ನೀವು ಕಂಡುಹಿಡ್ಕೋಬೇಕು. ನನಗೆ ಅನ್ಸೋದು ಅಂತಂದ್ರೆ ನಾವು ಬಹಳ ಮಟ್ಟಿಗೆ ಇದನ್ನ ತಮಿಳರು ಒಂದು ತರದೊಳಗೆ ರೋಲ್ ಮೈಂಡೆಡ್ ಪೀಪಲ್. ನೀವು ಸಂಗೀತದೊಳಗೂ ಕೂಡ ಬರೀ ರೋಲ್ ಮೈಂಡೆಡ್ ಆದ್ರೆ ಅದು ಸಂಗೀತ ಆಗಲ್ಲ. ಬರೀ ರೋಲ್ ಮೈಂಡೆಡ್ ಆದ್ರೆ ನೀವು ಸಾಹಿತ್ಯನೂ ಬರೆಯಕ್ಕಾಗಲ್ಲ. ನಿಮ್ ಸ್ವಾತಂತ್ರ್ಯ ಹೊಂದಿರ್ಬೇಕು. ಆ ಸ್ವಾತಂತ್ರ್ಯದ ಲಕ್ಷಣವೇನು ಅಂತಂದ್ರೆ ನೀವು ಯಾವ ರಸವನ್ನ ಉತ್ಪತ್ತಿ ಮಾಡ್ತೀರಾ ನಿಮ್ಮ ಹಾಡದೊಳಗೆ ಅಥವಾ ನಿಮ್ಮ ಬರವಣಿಗೆಯಲ್ಲಿ ಅಂತ ಅನ್ನೋದೇ ಅದರ ಅದು ಬಹಳ ಮುಖ್ಯವಾದದ್ದು. ಅದಕ್ಕೆ ನಾವಿನ್ನು ಕರ್ನಾಟಕದವರು ಕರ್ನಾಟಕ ಸಂಗೀತದ ಬಗ್ಗೆ ನಮ್ಮದೇ ಆದದ್ದು ಏನು ಅಂತ ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕು, ನಾವು ಬೆಳಿಬೇಕು. ನಾವೆಲ್ಲ ಏನು ಹಿಂದೂಸ್ತಾನಿ ಸಂಗೀತವನ್ನೇ ಫಾಲೋ ಮಾಡ್ಬಿಡ್ಬೇಕು ಅಂತ ಅಲ್ಲ, ಅಲ್ಲ ನಮ್ದು ನಾವು ಮಾಡ್ಕೋಬೇಕು. ಅದರ ದಾರಿ ಯಾವುದು ಅಂತ ಅನ್ನೋ ದೃಷ್ಟಿಯಿಂದ ಈ ನಿಮ್ಮ ಶಾಲೆ ಬರೀ ಹೇಳ್ಕೊಡೋದು ಮಾತ್ರ ಮುಖ್ಯವಲ್ಲ, ಒಂದು ಹೊಸ ಅದನ್ನ ಫೈಂಡಿಂಗ್ ಎ ನ್ಯೂ ಪಾತ್ ಅಂತ ಹೇಳ್ತಾರಲ್ಲ, ನ್ಯೂ ಪಾತ್ ಅಲ್ಲ, ನಮ್ಮ ಹಿಂದಿನಿಂದ ನಮ್ಮ ಮೂಲ ಯಾವುದು ಅಂತ ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ನಾವು ಬೆಳೆಸ್ಕೋಬೇಕಾಗುತ್ತೆ. ಇವತ್ತು ನಾನು ಮೊದಲೇ ಹೇಳಿದ್ದೆ ನಾನು ಭಾಷಣ ಮಾಡೋದಿಲ್ಲ ಹಾಗೆ ಅಂತಂದ ಇದು ಕೂಡ ಭಾಷಣ ಅಲ್ಲ, ಏನೋ ನಾಲ್ಕು ಮಾತಾಡ್ಬೇಕು ಇಲ್ಲದೆ ಹೋದ್ರೆ ನೀವು ಕರೆದಿದ್ದೀರಾ ಇದನ್ನೆಲ್ಲ ಕೊಚ್ಚಿನಲ್ಲಿ ಸನ್ಮಾನವಾಗಿ ಬಂದಷ್ಟೇ ಹಿಂದಿ ಸಮ್ಮೇಳನದಲ್ಲಿ ತುಂಬಾ ದೊಡ್ಡ ವಿದ್ವಾಂಸರು. ಅಂದ್ರೆ ಇವರು ಭೈರಪ್ಪನ ಮತ್ತವರು ಅಷ್ಟು ಆತ್ಮೀಯರು. ಅದೊಂದು ನಾನು ಹೇಳೋದು ವಿಶೇಷ ಏನು ಇಲ್ಲ. ಒಬ್ಬ ದೊಡ್ಡ ಸಾಹಿತ್ಯ ಹುಟ್ಟಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೂ ಯಾವುದೋ ಒಂದು ಕಾಲಮಾನ ಇರುತ್ತೆ.
ನಮ್ಮ ಕನ್ನಡ ಸಾಹಿತ್ಯವನ್ನೇ ತೆಗೆದುಕೊಂಡ್ರೆ ದೊಡ್ಡ ದೊಡ್ಡ ಕವಿಗಳೆಲ್ಲ ಈಗ ಆಗಿ ಹೋಗಿದ್ದಾರೆ. ಈಗ ಹೇಳಬೇಕು ಅಂತಂದ್ರೆ ಕವಿ ಹೆಸರು ಇಲ್ಲ ಅಂತ ಮಹಾಕವಿಗಳು. ಹಾಗೆ ಈಗಿನ ಆಧುನಿಕ ಇದರಲ್ಲಿ ಭೈರಪ್ಪನವರು ಕಾದಂಬರಿ ಕ್ಷೇತ್ರದಲ್ಲಿ ಭಾರತದಲ್ಲಿನ ಭಾರತೀಯ ಲೇಖಕ ಅಂತ ಹೇಳಿಬಿಟ್ಟು ಹೇಳಬಹುದಾದ್ರೆ ಮಹಾ ಲೇಖಕನ್ನ ನಾವು ನೋಡಿದ್ವಿ, ಅವ್ರ ಜೊತೆಯಲ್ಲಿ ಮಾತಾಡಿದ್ವಿ, ಅವ್ರ ಮಾತು ಕೇಳಿದ್ವಿ ಅಂತಕ್ಕಂಥದ್ದು ನಾವೆಲ್ಲ ಪುಣ್ಯ ಅಂತ ಹೇಳಿ ಅಂತ ನಾವು ಭಾವಿಸ್ಬೇಕು. ಅಂತ ಪುಣ್ಯ ನಿಮಗೆ ಸಿಕ್ಕಿದೆಯಲ್ಲ ಅಂತ ಹೇಳಿ ಸಂತೋಷ. ನಿಮ್ಮ ಯೋಗೀಶ್ ಅವರಂತೂ ಕೂಡ ಭೈರಪ್ಪನವ್ರ ಹೆಸರನ್ನು ಜ್ಞಾಪಿಸ್ಕೊಂಡ ತಕ್ಷಣ ಎಷ್ಟು ಭಾವಾವೇಶಕ್ಕೆ ಒಳಗಾಗಬೇಕು ಅಂತ ಅನ್ನೋದು ನಿಮಗೆ ಗೊತ್ತಿದೆ. ಅದು ಭೈರಪ್ಪನವರ ಸಾಧನೆಯನ್ನ ಅರಿತಿರೋದ್ರಿಂದ ಅವರು ಅಂಥವರು ನಮ್ಮಲ್ಲಿಗೆ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಅಂತ ಅವರು ಭಾವಾವೇಶಕ್ಕೆ ಒಳಗಾಗಿದ್ದಾರೆ. ಅವ್ರ ಜೊತೆ ಇರುವ ಪುಣ್ಯ ನಮಗೆ ತರ್ತಿದೆಯಲ್ಲ ಅಂತ ನಾವು ತುಂಬಾ ಸಂತೋಷ ಪಡ್ತೇವೆ. ಅದರಿಂದ ನೀವೆಲ್ಲ ಚೆನ್ನಾಗಿ ಸಂಗೀತ ಕಲಿಯಿರಿ. ಭೈರಪ್ಪನವರು ಕರ್ನಾಟಕದ್ದು ಒಂದು ಪರಂಪರೆಯನ್ನು ನೀವು ಸೃಷ್ಟಿಸಬೇಕು ಅಂತ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಹೇಗೆ ಬೆಳೆಸಬೇಕು ಅಂತ ಹೇಳಿ ಅಂತ ಆ ದಿಕ್ಕಿನಲ್ಲಿ ನಿಮ್ಮ ಆಲೋಚನೆ ನಡೆಯಲಿ. ನಿಮ್ಮ ಗುರುಗಳು ಅವರೆಲ್ಲ ಅದಕ್ಕೆ ಪ್ರೇರಣೆಯನ್ನು ಕೊಡಲಿ ಅಂತ ಹೇಳಿಬಿಟ್ಟು ಅಂತ ನಿಮಗೆಲ್ಲ ಸುಖವನ್ನು ನಾನು ಕೋರ್ತೇನೆ. ರಾಮನ ಕಾಡಿಗೆ ಹೊರಡುತ್ತಾನೆ. ಕಾಡಿಗಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಅಂತ ಅವನಿಗೆ ಗೊತ್ತಿದ್ದಾನೆ. ಅಪ್ಪನ ಮಾತಿನ ಪ್ರಕಾರ ಹೊರಟಿದ್ದಾನೆ. ಬರ್ತಾ ಬರ್ತಾ ಗುಹರನ ಕಾಯ್ತಾ ಇದ್ದಾನೆ, ರಾಮ ಬರ್ತಾನಂತ. ಆ ಗುಹನ ಮತ್ತು ಅವನ ಮಗನ ಅವನು ಆಗ್ಲಿಕ್ಕೆ ಅಂದ್ರೆ ನಾನು ಕಂಪೇರ್ ಮಾಡೋದು ಅವರಾಗ್ಲಿಕ್ಕೆ ಒಂದು ರೀತಿಯ ಒಂದು ಕಾಯುವಿಕೆ ಕಾಣಬೇಕು ಎನ್ನುವಂಥ ಕುತೂಹಲ, ರಾಮನೊಂದಿಗೆ ಮಾತನಾಡಬೇಕು ಎನ್ನೊಂದು ಕುತೂಹಲವನ್ನು ಇಟ್ಟುಕೊಂಡು ಬಂದೊಂದು ಕಥೆಯಲ್ಲಿದ್ದ ಹಾಗೆ ನಮ್ಮ ಯೋಗೀಶ್ ಅಣ್ಣ ಭೈರಪ್ಪರನ್ನು ಇಷ್ಟು ಮನಸ್ಸಿನೊಳಗೆ ಒಬ್ಬ ಏಕಲವ್ಯ ಆರಾಧಿಸಿಕೊಂಡು ಬಂದಾಗೆ ಆರಾಧಿಸಿಕೊಂಡು ಬಂದರಿಂದ ಇವತ್ತು ಅವ್ರನ್ನ ಕಾಣ್ಲಿಕ್ಕಾಯ್ತು. ನನಗೊಂದು ನಾನು ಒಂದು ಎರಡು ಒಂದೆರಡು ಕ್ಲಾಸ್ ಅನ್ನು ಭೈರಪ್ಪರ ಹತ್ರ ಕೇಳಿದ್ದು, ಅದು ಒಬ್ಬ ಅಧ್ಯಾಪಕನಾಗಿ ಕೇಳುವಾಗ ನಮಗೆ ಅದು ಮನಸ್ಸು ಇಷ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ರಿಫ್ರೆಶರ್ ಕೋರ್ಸ್ ಅಲ್ಲಿ ತುಂಬಾ ಜನ ಪಾಠ ಕೇಳಿ ಕೇಳಿ ನಿಮ್ಮ ಪಾಠ ಕೇಳಿರ್ತೇವೆ. ನಮ್ಮ ಕೋಆರ್ಡಿನೇಟರ್ ಗುರುದತ್ರ ಕೋಆರ್ಡಿನೇಟರ್ ಆಗ್ತಾರೆ ಮೈಸೂರು ಯೂನಿವರ್ಸಿಟಿ ಎಲ್ಲ ರಿಫ್ರೆಶರ್ ಕೋರ್ಸ್ಗಳಿಗೆ ಕನ್ನಡದವರಿಗೆ ನಾವು ಮೈಸೂರಿಗೆ ಹೋಗ್ಬೇಕಿತ್ತು. ಆ ಕಾಲದ ಒಂದು ಪರಿಚಯವನ್ನು ಅದು 30 ವರ್ಷದ ಪರಿಚಯವನ್ನು ಗುರುದತ್ರ ಇಟ್ಕೊಂಡಿದ್ದಾರೆ. ಒಳ್ಳೆಯ ಮುಖ್ಯ ನನ್ನ ಹಿಂದೆ ಅವರು ಒಂದು ಪಟ್ಟಿ ಒಂದು 8 ಪೇಜ್ ನಾನು ಕೊಟ್ಟಿದ್ದಾರೆ ಮೊನ್ನೆ. ಪಾಯಿಂಟ್ ಪಾಯಿಂಟ್ ಬಂದರೆ ಸುಮಾರು ಪಿ ಎಚ್ ಡಿ ಮಾಡಿಸಿದ್ದಾರೆ, ಹಿಂದಿಯಲ್ಲಿ ಕೆಲಸ ಮಾಡಿದ್ದಾರೆ, ಟ್ರಾನ್ಸ್ಲೇಟರ್ ಮಾಡಿದ್ದಾರೆ, ಕುವೆಂಪು ಪಾಸ್ ರಾಮಾಯಣ ದರ್ಶನ ಮಾಡಿದ್ದಾರೆ, ಮತ್ತೆ ಕುವೆಂಪು ಸೇವಾ ಭಾರತಿ ಅಧ್ಯಕ್ಷ ಆಗಿದೆ. ಇದೆಲ್ಲ ಇದ್ದುಕೊಂಡು ಇಷ್ಟು ದೊಡ್ಡ ವಿದ್ವಾಂಸರು ನಿಮ್ಮಲ್ಲಿಗೆ ಬಂದದ್ದು ದೊಡ್ಡ ಒಂದು ಭಾಗ್ಯ. ಯಾಕಂದ್ರೆ ಇದು ಮಣ್ಣಿನ ಭಾಗ್ಯ ಅಂತ ಹೇಳ್ತಾನೆ, ಭುವನದ ಭಾಗ್ಯ ಅಂತ ಹೇಳಿದಾಗ ಇದು ಮಣ್ಣಿನ ಭಾಗ್ಯ. ಏನೋ ಸರ್ ಇಲ್ಲಿ ಖಂಡಿತವಾಗಿ ಸಂಗೀತ ನೆಲೆದಿರ್ತದೆ, ಏನೋ ತೊಂದರೆ ಇವರಂತವ್ರು ಮತ್ತೆ ಆಶೀರ್ವಾದ ಮಾಡಿದ್ದಾರೆ. ಕಲಿಯುವ ಮಕ್ಕಳು ಸಪೋರ್ಟಿವ್ ಕಲೀರಿ, ಯಾಕಂದ್ರೆ ನಮ್ಮ ಕಾಲೇಜಿಂದಾಗಿ 40% ಬೇಡ, ಎಲ್ಲ 90% ಆಗುವಂತ ರೀತಿಯ ತಯಾರಿ ಆದ್ರೆ ಎಲ್ಲ ಕಡೆ ಹೆಸರು ಬರುತ್ತದೆ. ಇಲ್ಲವಾದ್ರೆ ಅವ್ರು ಹೇಳಿದಾಗೆ ಸಂಗೀತ ಕಲಿಯೋದು ಬಹಳ ಕಷ್ಟ. ನಾನು 3 ದಿವಸ ಕ್ಲಾಸಿಗೆ ಹೋದ್ರು ಸರ್, 3 ದಿವಸ ನಾನು ಮಾಷೆ ದಿಗಿದ್ ಬರ್ಲಿಕ್ಕಿಲ್ಲ, ನಾನು ಬಿಟ್ಟ ಕಾರಣ ಸಂಗೀತ ಬಚವಾಯ್ತು. ಹಾಗಾಗಿ ಇದ ಕಷ್ಟ ಆಗ್ತಿತ್ತು. ಅವ್ರು ಹೇಳೋದು ನಮ್ಮ ಸಂಗೀತ ಅಂದ್ರೆ ಬರುವಂತದಲ್ಲ, ಅದನ್ನು ಕಲಿಬೇಕಾದ್ರೆ ಬಹಳ ಕಷ್ಟ ಉಂಟು. ಹಾಗಾಗಿ ಅವರು ತಪಸ್ಸಿನಾಗೆ ಅದನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಅದು ಮುಂದುವರಲಿ ಸರ್, ನಮ್ಮೊಂದು ಪರಂಪರೆ ಮುಂದುವರಲಿ. ಇಂಥ ಒಂದು ಅವಕಾಶಕ್ಕೆ ಭೈರಪ್ಪನವರು ಬಂದದ್ದು ನಮ್ಮೆಲ್ಲರ ಭಾಗ್ಯ. ಯಾಕಂದ್ರೆ ನಾನು ಕಂಡಿದ್ದೇನೆ ದೊಡ್ಡ ದೊಡ್ಡ ಸಾಹಿತಿಗಳ ಹತ್ರ ಒಂದು ಮಾತಲ್ಲಿ ಎರಡನೇ ಮಾತಲ್ಲಿಗೆ ಸಾಧ್ಯವೇ ಇಲ್ಲ. ಅದೇ ಇವರು ನಮ್ಮೊಟ್ಟಿಗೆ ಆತ್ಮೀಯವಾಗಿ ಬಹಳ ಬರೀತಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಒಂದು ಅವರಿಗೆ ಒಂದು ಬೊಂಬೈ ಕಾಣಬೇಕು ಅಂತ ಆಸೆ ಆದಾಗ ನಾನು ಹೇಳುದು ನಿಮ್ಮ ಮಕ್ಕಳಾಗಿರುವಾಗ ಅವರು ವಿದ್ಯಾಭ್ಯಾಸ ನಿಲ್ಲಿಸಿ ನನ್ನ ಕಡೆ ಕೇಳಿಕೊಡೋದು, ಒಬ್ಬರು ಕೇಳಿದ್ರು ಬೊಂಬೈಗೆ ಹೋಗುತ್ತೆ ಏನಾಯ್ತು ಬೊಂಬೈಗೆ ಹೋಗ್ತಾನೆ, ಈ ಜನ ಪಟ್ಟಿಯಲ್ಲೇ ನಡ್ಕೊಂಡು ಹೋಗ್ತಾರಂತೆ, ಪಟ್ಟಿಯಲ್ಲೇ ನಡ್ಕೊಂಡು ಹೋದ್ದು ಹುಬ್ಳಲ್ಲಿ ನಿಂತು ಮತ್ತೆ ಬೊಂಬೈಗೆ ಹೋಗಿ ಬಂದು ಅಂದ್ರೆ ಆ ಒಂದು ಚಲ ಹುಡುಗನಾಗಿರುವಾಗ ನೋಡಿ ಇವತ್ತು ಕೂಡ ಅವರು ಬಿಡ್ಲಿಲ್ಲ. ಮತ್ತೆ ಎರಡನೇ ಭಾಷಣಕ್ಕೆ ಯಾಕೆ ಬರುದಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ನಾನು ಉತ್ಸವ ಮೂರ್ತಿ ಆದ್ರೆ ಮೂಲ ಮೂರ್ತಿಗೆ ಕಷ್ಟ ಆಗ್ತದೆ, ನನಗೆ ಬರೀಲಿಕ್ಕೆ ಆಗುದಿಲ್ಲ. ಇಷ್ಟು ಕಾದಂಬರಿ ವೈವಿಧ್ಯಪೂರ್ಣವಾಗಿ ಮಯ ಪಡೆದಂತಹ ಕಾದಂಬರಿ ಲೇಖಕ ನಮ್ಮ ಕಾದ ಎಲ್ಲಿಯೂ ಇಲ್ಲ. ಕಾರಣ ನ್ಯಾಷನಲ್ ಲೆವೆಲ್ ನಂಬರ್ ಒಂದು ಕಾದಂಬರಿ ಅವನು ಹೇಗೆ ಹೊಗಳುವುದು ಅಲ್ಲ ನಾನು ಇರುವುದನ್ನು ಹೇಳಿ ಗೊತ್ತಾಗಲ್ಲ. ಆದ್ರೆ ನಂತ ಮಹಾನ್ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಇವರು ಬಂದಿದ್ದಾರೆ ಎನ್ನುವಾಗ ನಿಮಗೆಲ್ಲ ನಾನು ಈ ಹುಡುಗ ಹೇಳಿ ಸ್ವಲ್ಪ ನಾನು ಭೈರಪ್ಪನ ಕಂಡಿದ್ದೇನೆ ಸಣ್ಣದಿರುವಾಗ
ನಾವೆಲ್ಲ ಪೂರ್ವ ನಮ್ಮನ್ನು ತೋರಿಸಿದ ಕರ್ಮಕ್ಷೇತ್ರ ಮಾತಾಡಿದ್ದಾರೆ ನನ್ನ ಗ್ರೇಸಿಲ್ಲ. ನಿಮ್ಮ ಒಂದು ಭಕ್ತಿಯ ನಿಮ್ಮೊಂದು ಪ್ರೀತಿಯನ್ನು ಕಂಡಾಗ ನೀವು ಮಾತನಾಡದೇ ಇರ್ಲಿಕ್ಕೆ ಆಗಲಿಲ್ಲ, ಹಾಗೆ ಮಾತನಾಡಿದ್ದಾರೆ ನಮ್ಮ ಜೊತೆಗಿದ್ದಾರೆ. ಕೊನೆಯದಾಗಿ ಇವತ್ತು ಮಧ್ಯಾಹ್ನ ಅಲ್ಲೇ ಮೇಘನಾಟಕದಲ್ಲಿ 2.5 ಗಂಟೆಗೆ ಇವರ ಸಂವಾದ ಕಾರ್ಯಕ್ರಮ ಉತ್ತರಾಖಂಡದ ಬಗ್ಗೆ, ಆ ನಂತರ ಮಂತ್ರ ಸಂಗೀತ ನಮ್ಮ ನಾಗರಾಜ ಹವಲ್ದಾರ್ ಬಂದಿದ್ದಾರೆ ಬೆಂಗಳೂರಿಂದ, ಅವರು ಮತ್ತೆ ಅವರ ಮನೆಯವರು ನಡೆಸಿಕೊಡ್ತಾರೆ. ಸಾಧ್ಯವಾದ್ರೆ ಆಸಕ್ತಿ ಇದ್ದವರು ಮೇಘಿ ನಡ್ಕಕ್ಕೆ ನಿಮ್ಮ ನಿಮ್ಮ ಖರ್ಚಿನಲ್ಲಿ ಬನ್ನಿ, ಯಾಕಂದ್ರೆ ಟೀ ಕೂಡುದಿಲ್ಲ ಅಂತ ನಾನು ಹೇಳಿದ್ರು ತಮಾಷೆಗೆ. ಹಾಗಾಗಿ ನೀವು ನಿಮ್ಮ ನಿಮ್ಮ ಖರ್ಚಲ್ಲಿ ಬಂದು ಊಟದ ವ್ಯವಸ್ಥೆಯಲ್ಲಿ ಮಾಡಲಾಗುತ್ತದೆ. ಎಲ್ಲರನ್ನು ನಿಮ್ಮ ಗೆಳೆಯರನ್ನು ಗೆಳತಿಯರನ್ನು ಮನೆಯವರನ್ನೆಲ್ಲ ಕರ್ಕೊಂಡು ಬನ್ನಿ. ಹೇಗೆ ಇವರ ಮಂತ್ರ ಎಂಬ ಕಾದಂಬರಿಯಲ್ಲಿ ಆ ಸಂಗೀತದ ಇದನ್ನು ಇವರು ಹಾಡಿ ತೋರಿಸ್ತಾರೆ ಅವರು ನಾಗರಾಜ ಹೌಸ್ನವರು ಅಂತ ಹೇಳಿ ಕಯಸ್ಕಾರ ಹಾಡುವಂಥದ್ದು ಅವರು ಸ್ವಲ್ಪ ಹಾಡಿದವರು. ಆದರೆ ಈ ಸಲ ನಮಗೆ ಅವರು ಸಿಕ್ಕಲಿಲ್ಲ. ನಾಗರಾಜ ಹೌಸ್ದಾರ್ ಮತ್ತು ಮನೆಯವರು ಬಂದಿದ್ದಾರೆ. ಯಾವಾಗಿ ಇದರ ನಿರಂತರ ಪ್ರಯತ್ನ ನಾರಾಯಣ ಗುರುಗಳಿಗೆ ಸೇರಿದ್ದು, ನಿಮ್ಮೆಲ್ಲರ ಬೆಂಬಲಕ್ಕೆ ಸೇರಿದ್ದು ಅಂತ ಹೇಳ್ತಾ ನಾನು ಇದನ್ನು ಮುಗಿಸ್ತೇನೆ. ಶುಭವಾಗಲಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ನಮ್ಮದೇ ಆದೊಂದು ಛಾಪನ್ನು ಮೂಡಿಸಬೇಕಾಗಿದೆ. ಅದಕ್ಕೆ ನಾವು ನೆಲ ನೆಲಕ್ಕೆ ಹೊರಟಿದ್ದೇವೆ. ಸರ್ನ ಮಾತುಗಳು ನಿಜವಾಗಿ ಮುಂದೆ ಮತ್ತು ಒಂದು ಪ್ರೋತ್ಸಾಹವು ಬಲವು ಕೊಟ್ಟಂತೆ ಆಗಿದೆ. ಇನ್ನು ಸರ್ನ ಇನ್ನು ಮುಂಬರುವ ವರ್ಷಗಳಲ್ಲಿ ಖಂಡಿತ ಸರ್ ಇಲ್ಲಿ ಪುನಃ ನಾವು ಸರ್ನ ಮೈಸೂರಿಂದ ಕರ್ಕೊಂಡು ಬರ್ತಿದ್ದು ವಾಪಸ್ ಕರ್ಕೊಂಡು ಬಿಡ್ತೇವೆ. ಆಗ ಏನಾದರೂ ಒಂದು ಹೊಸತು ನಾನು ಮಾಡಿ ನಮ್ಮ ಸ್ಟೂಡೆಂಟ್ ಜೊತೆಗೆ ಸರ್ನ ಮುಂದೆ ಅದನ್ನು ಪ್ರದರ್ಶಿಸುತ್ತೇವೆ. ಸರ್ನ ಎಲ್ಲ ಅನುಗ್ರಹಗಳು ನಮಗೆ ನಮ್ಮ ಜೊತೆಗೆ ನಮ್ಮ ಸ್ಟೂಡೆಂಟ್ಗಳಿಗೂ ನನಗೂ ನಮ್ಮ ಸಮಾಜಕ್ಕೂ ಸಂಗೀತ ಬಾಂಧವರಿಗೆಲ್ಲರಿಗೂ ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳುತ್ತಾ ಈ ಸಣ್ಣ ದೊಡ್ಡ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಬಂದವರಿಗೆಲ್ಲರಿಗೂ ನಮಸ್ಕಾರ. ನಿಮಗೆ ಗೊತ್ತಾ ಕೇಳಿದ್ದೀರ ಅವರು ಬಹಳ ದೊಡ್ಡ ಸಂಗೀತಗಾರ. ಮೈಸೂರು ಅರಮನೆಯಲ್ಲಿ ಮಹಾರಾಜರಿಗೆ ಯಾರಾದರೂ ಹೊಸಬರು ಹಾಡಬೇಕಾದ್ರೆ ವೀಣೆ ಶೇಷಣ್ಣವರು ಎದುರುಗಡೆ ಹಾಡಿ ಅವರು ಇವರು ಮಹಾರಾಜರ ಹತ್ರ ಹಾಡಿಗೆ ಒಪ್ಪಿಗೆ ಕೊಡಬಹುದು ಅಂತ ಸರ್ಟಿಫೈ ಮಾಡಿದ್ರೆ ಮಾತ್ರ ಅವ್ರಿಗೆ ಕೊಡ್ತಾ ಇದ್ರು. ಒಬ್ರು ಆಂಧ್ರ ಪ್ರದೇಶದಿಂದ ಒಬ್ರು ಸಂಗೀತಗಾರರು ಬಂದರು. ಬಂದು ವೀಣೆ ಶೇಷಣ್ಣವ್ರ ಹತ್ರ ಕೇಳಿದ್ರು ಅವ್ರು ನನ್ನ ಗಾಯನ ಕೇಳಬೇಕು, ಮಹಾರಾಜರ ಹತ್ರ ಹಾಡೋದಕ್ಕೆ ತಾವು ಅವಕಾಶ ಮಾಡಿಸ್ಕೊಳ್ಬೇಕು ಅಂತ. ಆಯಿತು, ಕೂತ್ಕೊಳ್ಳಿ ಹಾಡಿ ಅಂದರು ಅವರು. ಆಮೇಲೆ ಯಾವ ರಾಗ ಹಾಡ್ತೀರಾ ಅಂತ ಶೇಷಣ್ಣವ್ರು ಕೇಳಿದ್ರು. ಅದಕ್ಕೆ ಅವರು ತಾವು ಯಾವುದನ್ನು ಹೇಳಿದ್ರೆ ಅದನ್ನು ಹಾಡ್ತೀನಿ ಅಂತ. ಶೇಷಣ್ಣವರು ವಿಜಯವಂತಿ ಅಂತ ಒಂದು ರಾಗ ಇದೆ, ಕೇಳಿರ್ಬೋದು ನೀವು ಅದರ ಹೆಸರನ್ನು, ವಿಜಯವಂತಿ ಹಾಡಿ ಅಂತ ಅಂದರು. ಅವರು ತಕ್ಷಣ ತಮ್ಮೆದುರಿಗೆ ಹಾಡುವಷ್ಟು ನನಗೆ ಅದು ಅಭ್ಯಾಸ ಆಗಿಲ್ಲ ಅಂದರು. ಮತ್ತು ಯಾವುದನ್ನಾದರೂ ಹಾಡ್ತೀನಿ ಅಂತಂದರೆ ನೀವು ಅಂತ ಇವ್ರು ಕೇಳಿದ್ರು. ಅವರು ಕೂತಿದ್ದು ಹಾಗೆ ನಮಸ್ಕಾರ ಮಾಡಿ ಹೊರಟೋಗ್ಬಿಟ್ರು. ಹೋಗಿ 3 ವರ್ಷವೂ ಆದ ಮೇಲೆ ಬಂದು ಬಂದು ಸ್ವಾಮಿ ತಾವು ವಿಜಯವಂತಿ ಕೇಳಿದ್ದೀರಿ, ನಾನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ, ಕೂತ್ಕೊಂಡು ಹೋಗ್ಬೇಕು, ನನಗೊಂದು ತಂಬೂರಿ ಕೊಡಿ ಸಾಕು ಅಂತ ಹೇಳಿದ್ರು. ಸರಿ, ಆ ತಂಬೂರಿಯನ್ನು ಬಾರಿಸ್ಕೊಂಡು ಇವಳು ಅದರ ಆಲಾಪನೇ 2.5 ಗಂಟೆ ಮಾಡಿದ್ರು. ಬರೀ ಆಲಾಪ 2.5 ಗಂಟೆ ಮಾಡಿದ್ರು. ಅವಾಗ ಶೇಷಣ್ಣವ್ರಿಗೆ ಭಾಳ ಒಪ್ಪಿಗೆ ಆಯಿತು. ಆಮೇಲೆ ಅವ್ರಿಗೆ ಮಹಾರಾಜರ ಹತ್ರ ಹೇಳಿ ಅವ್ರಿಗೆ ಮಾಡೋಕ್ಕೆ ಅವಕಾಶನೂ ಮಾಡಿಕೊಟ್ರು. ಆಮೇಲೆ ಇವ್ರಿಗೆ ಶೇಷಣ್ಣವರೇ ಒಂದು ಶಾಪ್ ಹೊತ್ತು. ಇದೆಲ್ಲ ಇದೆ ಕರ್ನಾಟಕ ಸಂಗೀತದೊಳಗೂ ಈ ರೀತಿ ಹಾಡುವಂಥ ಗಾಯಕರಿದ್ದರು. ಒಂದು ರಾಗನ 2.5 ಗಂಟೆ ಆಲಾಪ ಮಾಡುವಂಥ ಗಾಯಕರಿದ್ದರು. ಇವಾಗ ಇಲ್ವಲ್ಲ, ಇವಾಗ ಏನು 1/2 ಗಂಟೆ ಸದ್ರೆ ಹೇಗೆ ಆಲಾಪ ಮಾಡುವಂಥ ಎಷ್ಟೇ ನಾ ಸಿಗ್ತಾರೆ ನಿಮಗೆ? ಒಂದು 5 ನಿಮಿಷ 10 ನಿಮಿಷ ಆಲಾಪ ಅಂತ ಮಾಡಿ ಶುರು ಮಾಡಿದವರು ಒಂದು 2 ನಿಮಿಷದೊಳಗಾಗಲೇ ತಾರು ಹೊರಟೋಗಿ ಬಿಡ್ತಾರೆ. ನೀವು ತಾರು ಹೊರಟೋದ್ಮೇಲೆ ಮುಂದಿನ ಹಾಡೋಕೇನಿದೆ ಅಲ್ಲಿ ಎಂಡ್ ಮುಗಿದಷ್ಟೇ ನಿಮ್ಮ ಕತೆ ಇದೆ. ಕೆಲ ನೀವು ಎಷ್ಟು ಹೊತ್ತು ಮಂದಿರದೊಳಗೆ ವಿಸ್ತಾರವಾಗಿ ನೀವು ಕೆಲಸ ಮಾಡ್ತೀರೋ ಅಷ್ಟು ನಿಧಾನವಾಗಿ ಮಧ್ಯ ಸಪ್ತಕಕ್ಕೆ ಬರಬಹುದು, ಅಷ್ಟೇ ನಿಧಾನವಾಗಿ ತಾರು ಸಪ್ತಕಕ್ಕೆ ಹೋಗ್ಬಹುದು, ಆಮೇಲೆ ಅಲ್ಲಿಂದ ಮತ್ತೆ ಮಂದಿರಕ್ಕೆ ಈ ರೀತಿಯಲ್ಲಿ ಮಾಡಿ ವಿಸ್ತಾರ ಮಾಡಬೇಕು ತಾನೇ ಅಂತ ಇಲ್ಲೋ ಇಲ್ಲ. ಇವಾಗ ಎಲ್ಲ ಒಂದು 5 ನಿಮಿಷ 10 ನಿಮಿಷ 10 ನಿಮಿಷವೂ ಇಲ್ವ
ಒಂದು 5 ನಿಮಿಷ ಮಾಡ್ಬಿಡ್ತಾರೆ, ಆಮೇಲೆ ಇದಕ್ಕೆ ಬಂದ್ಬಿಡ್ತಾರೆ, ಎಲ್ಲಿಗೆ ಒಂದು ಕೃತಿ ತಗೊಂಡ್ಬಿಡ್ತಾರೆ. ಕೃತಿ ಏನಂತೆ, ಬಾಯ್ಪಾಠ ಮಾಡ್ಕೊಂಡಿದ್ದಂಗೆ. ಈ ಮದುವೆ ಮನೇಲಿ ಹೆಣ್ಮಕ್ಳು ಹಾಡ್ತಾರಲ್ಲ, ಹಾಡ ಹಾಡ ಹೇಳೋದು ಅಂತವ, ಒಂದಾದ್ಮೇಲೆ ಒಂದು ಹೇಳಿದ್ರೆ ನೀನೊಂದು ಹೇಳಿ ನೀನೊಂದು ಹೇಳಿ ಅಂತ ಅಲ್ಲಿಗೆ ಬಂದ್ಬಿಡ್ತಾ ಸಂಗೀತ ಅಂತ ಅನ್ನೋದು. ಎದಕ್ಕೆ ಹೇಳೋದು, ನಮ್ಮ ಸಂಗೀತ ಕರ್ನಾಟಕದವ್ರದ್ದೇ ಒಂದು ಶೈಲಿ, ಏನು ಅದನ್ನ ಕಂಡುಹಿಡ್ಕೋಬೇಕು. ಆಗ ಶಕ್ತಿ ಏನಿತ್ತು ಶೇಷಣ್ಣವ್ರ ಕಾಲದೊಳಗೆ, ಏನು ಶಕ್ತಿ ಇತ್ತು ಬಿಡ, ನಮ್ಮ ಕೃಷ್ಣಪ್ಪನವ್ರ ಕಾಲದೊಳಗೆ ಏನು ಶಕ್ತಿ ಇತ್ತು, ನಮ್ಮದೇ ಅಂತ ಒಂದು ಇದೆಯಲ್ಲ, ಅದಕ್ಕೆ ಸಾಧನೆ ಸಾಧನೆ ಮಾಡಿ ಆ ಹಿಂದೂಸ್ತಾನದವರು ಯಾವ ರೀತಿ ವಿಸ್ತಾರವಾಗಿ ಅವರು ಹಾಡಬಲ್ಲರು ಅಷ್ಟೇ ವಿಸ್ತಾರವಾಗಿ ನಾವು ನಮ್ಮ ಶೈಲಿಯಲ್ಲಿ ಹಾಡ್ಬಹುದು, ನಾವು ಬಾರಿಸ್ಬಹುದು ಅಂತ ಅನ್ನೋದನ್ನು ಸಾಧನೆ ಮಾಡ್ಕೋಬೇಕು. ಅದು ಮತ್ತೆ ರೀಡಿಸ್ಕವರ್ ಮಾಡ್ಕೋಬೇಕು. ಅವಾಗಿತ್ತು, ಇವಾಗೆಲ್ಲ ಮರ್ತೋಯ್ತು. ಯಾಕೆಂದ್ರೆ ನಾವು ಇದು ಅದು ಯಾರು ಈಗ ಹಿಂದೂಸ್ತಾನಿ ಸಂಗೀತದೊಳಗೆ ಏನೋ ಒಂದು ಸಿಸ್ಟಮ್ ಅಂತ ಯಾರು, ನನ್ನ ಹೆಸರು ಮರ್ತಿದ್ದೀನಲ್ಲ, ಇದು ಇದರೊಳಗೆ ಕರ್ನಾಟಕ ಸಂಗೀತದೊಳಗೆ ಒಬ್ಬ ಮದ್ರಾಸಿ ಒಂದು ಕಚೇರಿ ಅಂದರೆ ಇಷ್ಟು ಐಟಮ್ಗಳು ಇರಬೇಕು. ಊಟಕ್ಕೆ ಬಡಿಸ್ಬೇಕಾದ್ರೆ ಇಲ್ಲಿ ಶುರುವಿನೊಳಗೆ ಒಂಚೂರು ಪಾಯಸ, ಒಂದೇ ಚೂರು ಪಾಯಸ ಜಾಸ್ತಿ ಇಲ್ಲ, ಒಂಚೂರು ಪಾಯಸ ಇರಬೇಕು. ಆಮೇಲೆ ಇಲ್ಲೊಂದು ಉಪ್ಪಿನಕಾಯಿ ಬಡಿಸ್ಬೇಕು, ಇಲ್ಲೊಂಚೂರು ಉಪ್ಪು ಬಡಿಸ್ಬೇಕು, ಇನ್ನೊಂದು ಪಲ್ಯ ಬಡಿಸ್ಬೇಕು. ಈ ಥರದೊಳಗೆ ಯಾವ ರೀತಿ ಇದೊಂಚೂರು ಅದೊಂಚೂರು ಅದೊಂಚೂರು ಚೌಚ ಅಂತ ಎಲ್ಲ ಮಾಡ್ತಾರೋ ಹಾಗೆ ಒಂದು ಕಚೇರಿ, 2.5 ಗಂಟೆ ಕಚೇರಿ ಅಂದರೆ ಇಂಥದ್ದು 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 ಒಟ್ಟು ನೋಡಿ ಒಂದು 12-15 ಏನು ಸಾರ್ಥಕ ಆಯ್ತು. ನೀವು ಸರಿಯಾಗಿ ಹಾಡಿದ್ರೆ ಎರಡು ರಾಗ ಹಾಡಿದ್ರೂ ಸಾಕು. ಸುಮಧುರಂ ಮುಕ್ತಿಭಾಜಾಂ ನಿವಾಸೋ ಭಕ್ತಾನಾಂ ಕಾಮವಶ್ಯತ್ಯುತರು ಕಿಸಲಯಂ ನಾಥತೇ ಪಾದಮೂಲಂ ನಿತ್ಯಂ ಚಿತ್ತಸ್ಥಿತಂ ಮೇ ಪವನ ಪುರಪತೆ ಕೃಷ್ಣ ಕಾರುಣ್ಯ ಸಿಂಧೋ ಕೃಷ್ಣ ಕಾರುಣ್ಯ ಸಿಂಧೋ ಹೃತ್ವಾ ನಿಶೇಷತಾಪಾನ್ ಪ್ರತಿಶತು ಪರಮಾನಂದ ಸಂತೋಷ ಲಕ್ಷ್ಮೀ. ಪ್ರತಿಶತು ಪರಮಾನಂದ ಸಂತೋಷ ಲಕ್ಷ್ಮೀ. ಅಜ್ಞಾತ್ವಾತೇ ಮಹತ್ವಂ ಯದಿಹ ನಿಗದಿತಂ ವಿಶ್ವನಾಥ ಕ್ಷಮೇತ ಸ್ತೋತ್ರಂ ಚೈತಸಹಸ್ರೋತ್ತರಮಧಿಕತರಂ ತ್ವತ್ಪ್ರಸಾದಾಯ ಭೂಯಾತ್ ದ್ವೇಧಾ ನಾರಾಯಣೀಯಂ ಶ್ರುತಿಷು ಚ ಜನುಷ ಸ್ತುತ್ಯತಾಂ ವರ್ಣನೇನ ಸ್ಫೀತಂ ಲೀಲಾವತಾರೈಹ ಕುರುತಾ ಆಯುರಾರೋಗ್ಯ ಸೌಖ್ಯಂ ಆಯುರಾರೋಗ್ಯ ಸೌಖ್ಯಂ.
Putraya Namostute.